शुक्लं वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नमो सूर्याय चंद्राय मंगलाय बुधाय च गुरुशुक्लशनिभ्यश्च राहुवे केतुवे नमः। जय जय गजमुखने विनायका जय जय गजमुखने। जय जय सन्मति दायकने जय जय सन्मति सुरसंचय परिपालकने सुरसंचय परिपालकने। जय जय गजमुखने विनायका जय जय नतसुखने। वंदनीय पदने विबुदानंदकरने परने वंदनीय पदने पंदि सुसुमतिया बेडुवे पंदि सुसुमतिया बेडुवे परमा नंद शरदी नंदी गुमिडदे। वंदनीय पदने विबुदानंदकरने परने वंदनीय पदने विबुदानंदकरने परने पंदि सुसुमतिय बेडुवे परमानंद शरदिनी निंदिगु बिडदे। जय जय गजमुखने विनायका जय जय नत सुखने। नमामि विघ्नेश्वर। हरि कीर्तने पीठिकेयल्लि ಪರಮ ಭಾಗವತೋತ್ತಮರ ಉಪದೇಶವೇನೆಂದರೆ, ಕಲಿಯುಗದಲ್ಲಿ ಜೀವನ್ಮುಕ್ತಿಗೆ ಸುಲಭ ಸಾಧನ ಮಾರ್ಗ ಭಗವಂತನ ನಾಮಸ್ಮರಣೆ. ಇಂದಿನ ಯುಗಗಳಂತೆ ನಾವು ಕಠಿಣ ತಪಸ್ಸನ್ನು ಮಾಡಬೇಕಾಗಿಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡಬೇಕಾಗಿಲ್ಲ. ಕಲಿಯುಗದಲ್ಲಿ ಕೇವಲ ಮೂರು ಮುಕ್ಕಾಲುಗಳಿಗೆ ಭಗವಂತನ ಕಥೆಯನ್ನು ಕೇಳುವುದರಿಂದ ಭಗವಂತನ ಅನುಗ್ರಹ ಸರ್ವದಾ ಉಂಟಾಗುವುದಂತೆ. ಪೂಜ್ಯರಾದ ಪುರಂದರದಾಸರ ಅರ್ಪಣೆ ಮಾಡಿದ್ದಾರೆ. ಹರಿಕಥ ಶ್ರವಣ ಮಾಡಿರೋ ಸುಮ್ಮನೆ ಕಾಲ ಕಳೆಯಬೇಡಿರೋ, ಜ್ಞಾನ ಭಕ್ತಿ ವೈರಾಗ್ಯದಿಂದಲೀ ಆನಂದ ಕೀರ್ತನೆ ಪಾಡಿರೋ ಆನಂದ ಕೀರ್ತನೆ ಪಾಡಿರೋ. ಹರಿಕಥಾ ಶ್ರವಣ ಮಾಡಿರೋ ಮಾಡಿರೋ. ಸರಸಿ ಜನ ಬನ ಸರ್ವರು ಪೊಗಳಿರೋ, ಸರಸಿ ಜನ ಬನ ಸರ್ವರು ಪೊಗಳಿರೋ, ದುರಿತ ದುರಕನ ಕೊಂಡಾಡಿರೋ. ಪರಮ ಪುರುಷ ಶ್ರೀ ಪುರಂದರ ವಿಠಲನ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಸೇವಕರೊಳ್ಕೂಡಿರೋ. ಹರಿಕಥ ಶ್ರವಣ ಕಲಿಯುಗದಲ್ಲಿ ಭಗವಂತನ ಕಥಾಶ್ರವಣ ಪುಣ್ಯಪ್ರದವಾದ ಕಾರಣ ಇಂದು ನಾವು ಶನಿ ಮಹಾತ್ಮನ ಜನನದ ಕಥೆಯನ್ನು ಕೇಳಿ ನಮ್ಮ ಜನ್ಮ ಪಾವನ ಮಾಡಿಕೊಳ್ಳೋಣ. ಕಥಾಭಾಗ ಶನಿದೇವ ಜನನ. ಶನೈಶ್ಚರ ವರದ ಗೋವಿಂದ ಜಯ ನಮಃ ಪಾರ್ವತೀಪತಯೇ. ಕಶ್ಯಪ ಮುನಿಸುತ ಸೂರ್ಯ ನಾರಾಯಣ ಕಶ್ಯಪ ಮುನಿಸುತ ಸೂರ್ಯ ನಾರಾಯಣ ಅದಿತಿ ದೇವಿಯ ಪ್ರೀತಿಯ ತನಯ ಹರಿಹರ ಬ್ರಹ್ಮ ಸ್ವರೂಪ ದಿನಕರ ಹರಿಹರ ಬ್ರಹ್ಮ ಸ್ವರೂಪ ದಿನಕರ ಧರೆಯ ಬೆಳಗುವ ಶ್ರೀ ಪ್ರಭಾಕರ. ಕಶ್ಯಪ ಮುನಿಸುತ ಸೂರ್ಯನಾರಾಯಣ ಸೂರ್ಯನಾರಾಯಣ ಸೂರ್ಯನಾರಾಯಣ. ಸೃಷ್ಟಿಯಾದಿಯಲ್ಲಿ ಸಪ್ತ ಮಹರ್ಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಕಶ್ಯಪ ಮುನಿಗಳಿಗೆ ಇಬ್ಬರು ಹೆಂಡತಿಯರು, ದಿತಿ ದೇವಿ ಅದಿತಿ ದೇವಿ. ದಿತಿ ದೇವಿ ಅನೇಕ ದೈತ್ಯರನ್ನ ಬಹುಮಂದಿ ರಾಕ್ಷಸರನ್ನ ಹಡೆದರೆ, ಅದಿತಿ ದೇವಿ ದೇವೇಂದ್ರನಾದಿಯಾಗಿ 33 ಕೋಟಿ ದೇವತೆಗಳನ್ನಲ್ಲದೆ ಲೋಕಪಾಲಕನಾಗಿರ್ತಕ್ಕಂಥ ಸೂರ್ಯದೇವನನ್ನೂ ಹಡೆದಳಂತೆ. ಕಶ್ಯಪ ಮುನಿಗಳು, ಅದಿತಿ ದೇವಿ ಈ ದಂಪತಿಗಳಲ್ಲಿ ಜನಿಸಿದವರೇ ಸೂರ್ಯನಾರಾಯಣ.
ಲೋಕಪಾಲಕನಾದ ಸೂರ್ಯದೇವ ತನ್ನ ದಿವ್ಯವಾದ ರಥದಲ್ಲಿ ಕುಳಿತು ಗಗನ ಮಂಡದಲ್ಲಿ ಸಂಚಾರ ಮಾಡುತ್ತಾ ಧರೆಗೆ ಬೆಳಕನ್ನು ನೀಡುತ್ತಾ ಕಾಪಾಡುತ್ತಿದ್ದಾನೆ. ಆ ಸೂರ್ಯದೇವನ ರಥ ಹೇಗಿದೆ ಎಂದರೆ ಏಕಚಕ್ರವುಳ್ಳ ರಥ ಸೂರ್ಯದೇವನ ರಥ, ಏಳು ಕುದುರೆಗಳ ರಥ ಸೂರ್ಯನಾರಾಯಣನ ರಥ, ಅರುಣ ಸಾರಥಿಯಾಗಿರುವ ರಥ ಅರುಣ ಸಾರಥಿಯಾಗಿರುವ ರಥ, ವಿಶ್ವಕರ್ಮನು ನಿರ್ಮಿಸಿದ ರಥ ಸೂರ್ಯದೇವನ ರಥ, ಸೂರ್ಯನಾರಾಯಣನ ರಥ, ಸೂರ್ಯನಾರಾಯಣನ ರಥ. ಏಕಚಕ್ರವುಳ್ಳ ರಥ, ಏಳು ಕುದುರೆಗಳ ರಥ, ಅರುಣ ಸಾರಥಿಯಾಗಿರುವ ರಥ, ವಿಶ್ವಕರ್ಮನು ನಿರ್ಮಿಸಿದ ರಥ ಸೂರ್ಯದೇವನ ರಥ. ವಿಶ್ವಕರ್ಮ ಈತ ಸಾಮಾನ್ಯನಲ್ಲ, ಬ್ರಹ್ಮದೇವರ ಅಂಶದಿಂದ ಕೂಡಿರತಕ್ಕಂಥವನು, ನವಬ್ರಹ್ಮರಿಗೆ ಸರಿಸಮಾನಾದವನು, ಸ್ಮರಣ ಮಾತ್ರದಿಂದಲೇ ಸರ್ವಸ್ವವನ್ನು ಸೃಷ್ಟಿ ಮಾಡತಕ್ಕಂಥವನು, ದೇವತೆಗಳ ಬಡಗಿ, ಶಿಲ್ಪಕಲಾ ಚತುರನು, ಸಕಲ ವಿದ್ಯಾ ಪಾರಂಗತನಾದಂಥ ವಿಶ್ವಕರ್ಮನಿಗೆ ರಚನಾದೇವಿ ಎಂಬತಕ್ಕಂಥವಳು ಧರ್ಮಪತ್ನಿ. ವಿಶ್ವಕರ್ಮ ರಚನಾದೇವಿ ಈ ದಂಪತಿಗಳಿಗೆ ಇಬ್ಬರು ಮಕ್ಕಳು. ವಿಶ್ವರೂಪ ಎಂಬತಕ್ಕಂಥ ಪುತ್ರ ಸಂಜ್ಞಾದೇವಿ ಎಂಬತಕ್ಕಂಥ ಹೆಣ್ಣು ಮಗಳು. ವಿಶ್ವಕರ್ಮನ ಪುತ್ರ ವಿಶ್ವರೂಪಾಚಾರ್ಯ ದೇವತೆಗಳಿಗೆ ಪುರೋಹಿತನಾಗಿದ್ದಾನೆ. ಹೆಣ್ಣು ಮಗಳು ಸಂಜ್ಞಾದೇವಿ ಮದುವೆ ವಯಸ್ಸಿಗೆ ಬೆಳೆದಿದ್ದಾಳೆ. ಮುದ್ದು ಮಗಳು ಸಂಜ್ಞಾದೇವಿಗೆ ಕಲ್ಯಾಣ ಮಾಡಬೇಕು, ಕನ್ಯಾದಾನ ಮಾಡಿ ಪುಣ್ಯವಂತನಾಗಬೇಕು, ನನ್ನ ಮಗಳನ್ನ ಉತ್ತಮ ವರನಿಗೆ ಕೊಟ್ಟು ನಾನು ಕಲ್ಯಾಣ ಮಾಡಬೇಕೆಂಬ ಚಿಂತೆ ವಿಶ್ವಕರ್ಮನಿಗಂತೆ. ಮಗಳ ಮದುವೆಯ ಚಿಂತೆಯಲ್ಲಿರುವಾಗ ಒಂದಾನೊಂದು ದಿನ ಪೂಜ್ಯರಾದ ನಾರದ ಮಹರ್ಷಿಗಳು ಶ್ರೀಹರಿಯನ್ನು ಕೊಂಡಾಡುತ್ತಾ ವಿಶ್ವಕರ್ಮನ ಮಂದಿರಕ್ಕೆ ಆಗಮಿಸುತ್ತಿದ್ದಾರೆ. ಜಯ ಜಯ ನಾರಾಯಣ ಲಕ್ಷ್ಮೀ ರಮಣ, ಮಾಧವ ಕೇಶವ ಲಕ್ಷ್ಮೀ ರಮಣ, ಪಾಲಿಸು ಭಜಿಸುವೆ ತವ ಚರಣ, ಪಾಲಿಸು ಭಜಿಸುವೆ ಜಯ ಜಯ ನಾರಾಯಣ ಶ್ರೀ ಜಯ ಲಕ್ಷ್ಮೀ ರಮಣ. ಎಲ್ಲಿರುವೆ ಎಂದು ಹುಡುಕುವರಾರು, ನೀನಿರುವ ತಾವು ಅರಿತವರಾರು, ಎಲ್ಲಿರುವೆ ಎಂದು ಕಲ್ಲು ಕಾಷ್ಟದೊಳು ಮುಳ್ಳು ಮೊನೆಯೋಳು, ಕಲ್ಲು ಕಾಷ್ಟದೊಳು ಮುಳ್ಳು ಮೊನೆಯೋಳು, ಎಲ್ಲೆಲ್ಲೂ ನೀ ತುಂಬಿರುವೆ, ಎಲ್ಲೆಲ್ಲೂ ನೀ ತುಂಬಿರುವೆ, ಜಯ ಜಯ ನಾರಾಯಣ ಜಯಲಕ್ಷ್ಮೀ ರಮಣ. ಭಗವಂತನ ಧ್ಯಾನ ಮಾಡುತ್ತ ನಾರದ ಮಹರ್ಷಿಗಳು ವಿಶ್ವಕರ್ಮನ ಮಂದಿರಕ್ಕೆ ಆಗಮಿಸಿದಾಗ ಪೂಜ್ಯರನ್ನ ಬಹು ಪ್ರೀತಿಯಿಂದ ಬರಮಾಡಿಕೊಂಡು ಉಚಿತಾಸನದಲ್ಲಿ ಕೂರಿಸಿ ಪರಿಪರಿಯಾಗಿ ಸೇವೆ ಮಾಡಿ ವಿಶ್ವಕರ್ಮ ಕೇಳದಂತೆ, ಪೂಜ್ಯರೇ, ತಾವು ಒಳ್ಳೆ ಸಮಯಕ್ಕೆ ಆಗಮಿಸಿದಿರಿ. ನನ್ನ ಸುಪುತ್ರಿ ಸಂಜ್ಞಾದೇವಿಯ ಕಲ್ಯಾಣ ಮಾಡಬೇಕೆಂಬುದು ನನ್ನ ಮಹದಾಸೆ. ತಾವು ಎಲ್ಲವನ್ನು ಬಲ್ಲವರು, ತ್ರಿಲೋಕ ಸಂಚಾರಿಗಳು. ನನ್ನ ಮುದ್ದು ಮಗಳನ್ನ ಯಾರಿಗೆ ಕೊಟ್ಟು ಕಲ್ಯಾಣ ಮಾಡಲಿ, ಕೃಪೆ ಮಾಡಿ ತಿಳಿಸಬೇಕು ಎಂದು ಪ್ರಾರ್ಥನೆ ಮಾಡಿದಾಗ ಕಶ್ಯಪ ಮುನಿ ಪುತ್ರನಾಗಿರ್ತಕ್ಕಂಥ ಸೂರ್ಯದೇವನಿಗೆ ನಿನ್ನ ಮಗಳನ್ನು ಕೊಟ್ಟು ಕಲ್ಯಾಣ ಮಾಡು, ನಿನ್ನ ಮಗಳಿಗೆ ಶುಭವಾಗುವುದು ಎಂದು ಹೇಳಿ ಆಶೀರ್ವಾದ ಮಾಡಿ ಹೊರಟರಂತೆ. ವಿಶ್ವಕರ್ಮನಿಗೆ ಮಹದಾನಂದವಾಯಿತು. ತನ್ನ ಮುದ್ದು ಮಗಳು ಸಂಜ್ಞಾದೇವಿಯನ್ನ ಸೂರ್ಯದೇವನಿಗೆ ಕೊಟ್ಟು ಕಲ್ಯಾಣ ಮಾಡಲು ನಿಶ್ಚಯ ಮಾಡಿ ಸೂರ್ಯದೇವನ ತಂದೆ ತಾಯಿಗಳ ಅಪ್ಪಣೆ ಪಡೆದು ಶುಭ ಲಗ್ನ ನಿಶ್ಚಯ ಮಾಡಿದನಂತೆ. ಮಗಳ ಮದುವೆಗೆ ಸಕಲ ಸಿದ್ಧತೆಯನ್ನು ಏರ್ಪಡಿಸುತ್ತಾ ಶುಭ ಲಗ್ನ ನಿಶ್ಚಯ ಮಾಡಿ ತನ್ನ ಅರಮನೆ ಮುಂಭಾಗದಲ್ಲಿ ಬಹು ಸುಂದರವಾದಂಥ ವಿವಾಹ ಮಂಟಪವನ್ನ ವಿಶ್ವಕರ್ಮ ಸ್ಮರಣ ಮಾತ್ರದಿಂದಲೇ ನಿರ್ಮಿಸಿದ್ದಾನಂತೆ. ಹೇಗಿದೆ ಆ ಕಲ್ಯಾಣ ಮಂಟಪ?
ತೀವಿದ ಮಂಗಲ ಸೊದಲೋಗಗಳು ತಾವು ತಾವು ಕಂಗೊಳಿಪ ಭಾವಗಳು ಒಡವ ಬಿತ್ತೆಯೊಳಗಿಹ ಪಂಡಿಕೆಗಳು ಚಳವ ಕಳೆಯುತಿಹ ಬೀಸಣಿಗೆಗಳು ಗಂಧದ ಕಂಬದ ಸಾಲುಗಳು ಭಗವತಿಯ ಮೆರೆಸುವ ಶಾಲೆಗಳು ನೆರಕರ್ಪೂರದ ರಂಗೋಲಿಗಳು ಪರಿಮಳ ರಂಗನೆ ಗಂಧಗಳು ಕನ್ನಡಿಗಳ ತೋರಣ ವಧು ತೋರೆ ಚನ್ನಹ ಮುತ್ತಿನ ಸೂಸಕ ಮೀರೆ ಭೋಗಭಾಗ್ಯಗಳ ಅರಮನೆ ವಿವಾಹ ಮಂಟಪದ ರಚನೆ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ಶ್ರೀಹರಿ ನಮೋ ನಾರಾಯಣ ನಮೋ ನಾರಾಯಣ. ಇಂಥ ಸುಂದರವಾದ ವಿವಾಹ ಮಂಟಪವನ್ನು ಸ್ಮರಣ ಮಾತ್ರದಿಂದಲೇ ನಿರ್ಮಿಸಿದ್ದಾನೆ, ಎಲ್ಲರಿಗೂ ಆಮಂತ್ರಣ ಕಳಿಸಿಕೊಟ್ಟಿದ್ದಾನೆ. ಆ ಸೂರ್ಯ ಕಲ್ಯಾಣಕ್ಕಾಗಿ ದೇವಾದಿ ದೇವತೆಗಳು ಸಪ್ತ ಮಹರ್ಷಿಗಳು ತ್ರಿಮೂರ್ತಿಗಳಾದಿಯಾಗಿ ಎಲ್ಲರೂ ಆಗಮಿಸಿದರಂತೆ. ಶುಭ ಲಗ್ನದ ವೇಳೆಗೆ ಸರಿಯಾಗಿ ಕಶ್ಯಪ ಮುನಿಗಳು ಅದಿತಿ ದೇವಿ ತಮ್ಮ ಪುತ್ರ ಸೂರ್ಯದೇವನ ಜೊತೆಯಲ್ಲಿ ಬಂಧು ಬಾಂಧವರ ಸಹಿತ ಆ ಶುಭ ವೇಳೆಗೆ ಸರಿಯಾಗಿ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದಾಗ ವಿಶ್ವಕರ್ಮನು ಎಲ್ಲರನ್ನು ಬಹುಗೌರವದಿಂದ ಕರೆತಂದು ಪರಿಪರಿಯಾಗಿ ಸೇವೆ ಮಾಡಿದ್ದಾನೆ. ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ದೇವತೆಗಳ ಸನ್ನಿಧಿಯಲ್ಲಿ ವಿಶ್ವಕರ್ಮನು ಶುಭ ಲಗ್ನದಲ್ಲಿ ಮುದ್ದು ಮಗಳಾದ ಸಂಜ್ಞಾದೇವಿಯನ್ನ ಸುವರ್ಣೋದಕದಿಂದ ಸೂರ್ಯನಾರಾಯಣನಿಗೆ ಧಾರೆ ಎರೆದನಂತೆ. ಧಾರೆ ಎರೆದನು ಮುದ್ದು ಮಗಳನು ಶುಭ ಲಗ್ನದಲ್ಲಿ ತ್ರಿಮೂರ್ತಿಗಳ ಸಮ್ಮುಖದಲ್ಲಿ ಸಂಜ್ಞಾದೇವಿಯನು ಸೂರ್ಯನಾರಾಯಣನಿಗೆ ಸೂರ್ಯದೇವನಿಗೆ ಆಯಿತು ಕಲ್ಯಾಣ ಬಹು ಸಂಭ್ರಮದಿ ಆಯಿತು ಕಲ್ಯಾಣ ಬಹು ಸಂಭ್ರಮದಿ ಸೂರ್ಯ ಕಲ್ಯಾಣ ಆನಂದದಿ ಸುರಿದ ಹೂ ಮಳೆಗೈ ಬೋ ಕರೆದವು ದುಂದು ಬಿಗೈ ಸುರಿದ ಹೂ ಮಳೆಗೈ ಬೋ ಕರೆದವು ದುಂದು ಬಿಗೈ ನೆರೆಕಂದರ್ವರು ಗಾನವ ಗೈದರು ನೆರೆಕಂದರ್ವರು ಗಾನವ ಗೈದರು ಬಲದಿಂದ ಸರೆಯರು ನರ್ತಿಸಿದರು ಆಯಿತು ಕಲ್ಯಾಣ ಸಂಭ್ರಮದಲ್ಲಿ ಆಯಿತು ಕಲ್ಯಾಣ ಆನಂದದಲ್ಲಿ ಆಯಿತು ಸೂರ್ಯ ಕಲ್ಯಾಣವಾಯಿತು. ತ್ರಿಮೂರ್ತಿಗಳು ಆನಂದ ಪಟ್ಟರಂತೆ, ದೇವಾದಿ ದೇವತೆಗಳೆಲ್ಲರೂ ಸಂತೋಷ ಪಟ್ಟರಂತೆ. ತ್ರಿಮೂರ್ತಿಗಳು ಆಶೀರ್ವಾದ ಮಾಡಿ ವಧುವರರಿಗೆ ಶುಭ ಕೋರಿ ಅದೃಶ್ಯರಾದರು. ದೇವಾದಿ ದೇವತೆಗಳು ಸಂಜ್ಞಾದೇವಿಯನ್ನು ಸೂರ್ಯದೇವನನ್ನ ಉತ್ತಮ ವರಸಾಮ್ಯ ಎಂದು ನೋಡಿ ಆ ವರಸಾಮ್ಯವನ್ನು ಕೊಂಡಾಡ್ತಾ ಇದ್ದಾರೆ. ವರಸಾಮ್ಯ ಅಂದ್ರೆ ಹೆಣ್ಣಿಗೂ ಗಂಡಿಗೂ ಜೋಡಿ ಅಂತ. ಹೆಣ್ಣಿಗೂ ಗಂಡಿಗೂ ಒಳ್ಳೆ ಜೋಡಿ ಇದ್ರೆ ಒಳ್ಳೆ ವರಸಾಮ್ಯ ಅಂತಾರೆ. ಬೆಂಗಳೂರಿನಲ್ಲಿ ಯಾರೋ ಒಂದು ಹುಡುಗ ಇದ್ದಂತೆ, ಆತನ ಒಂದು ಕೈಯೋ ಇರಲಿಲ್ಲವಂತೆ, ಮರ ಕೈ ಮಾಡಿ ಹಾಕ್ಸ್ಕೊಂಡಿದ್ದ. ಮೈಸೂರಿನಲ್ಲಿ ಒಂದು ಹುಡುಗಿ, ಆ ಹುಡುಗಿಗೆ ಮೂಗೇ ಇಲ್ಲ, ಮೂಗಿ ಜಯಪ್ಪ ಒಂದು ಮಾತ, ಆ ಹುಡುಗಿ ಒಂದು ಮರದ ಮೂಗು ಹಾಕ್ಸಿದ್ರು. ವರಸಾಮ್ಯ ಚೆನ್ನಾಗಿರುತ್ತೆ ಅಂತ ಈ ಮೂಗಿಗೆ ಕೈಯಲ್ಲಿ ಎರಡು ಹುಡುಗನು ತಂದು ಗೊತ್ತು ಮಾಡಿಬಿಟ್ಟು ಮದುವೆ ನಿಶ್ಚಯ ಆಯಿತು. ಮೈಸೂರಿನಲ್ಲಿ ಆನಂದವಾಗಿ ಮದುವೆ ನಡೆದೋಯ್ತು. ಹೆಂಡತಿ ಕರ್ಕೊಂಡು ಬೆಂಗಳೂರಿಗೆ ಬಂದಂತೆ. 8-10 ದಿವಸ ಆಯಿತು, ಗಂಡ ಹೆಂಡತಿ ಒಂದು ಕಡೆ ಸೇರಲಿಲ್ಲ. ಇವಳಿಗೆ ಕೈ ಮೂಗಿನ ಭಯ, ಆತನಿಗೆ ಕೈಯಿನ ಭಯ. ಸರಿ ಏನಾದರೂ ಆಗಲಿ, ಇವತ್ತು ನಾನು ಹೆಂಡತಿನ ಮಾತಾಡಿಸ್ಬೇಕು ಅಂತ ಮನೆಗೆ ಬಂದ. 8 ದಿವಸ ಆಗಿತ್ತು ಮದುವೆ ಆಗಿ. ಮನೇಲಿ ಹುಡುಗಿ ಒಬ್ಳೇ ಇದ್ಲು, ಮನೆಯಲ್ಲಿ ಬೇರೆ ಯಾರು ಇರಲಿಲ್ಲ. ಮರದ ಕೈ ನೋಡ್ಕೊಂಡ್ಬಿಡ್ತಾಳೆ ಅಂತ ಹಿಂದಿಕ್ಕಿಟ್ಕಂಡ. ಕುರ್ಚಿ ಮೇಲೆ ಕುಳ್ಕೊಂಡು ಹೆಂಡತಿ ಕೂಗ್ದ, ಬಾರೇ ಅಂತೆಲ್ಲ ಆಡಾಡ್ಸಿದ್ರು. ಅಲ್ಲ ಕಣ್ಸಿನ, ಮದುವೆ ಆಗಿ 8 ದಿವಸ ಆಯ್ತು, ಗಂಡ ಹೆಂಡತಿ ನಾವು ಇಬ್ರು ಒಂದ್ ಕಡೆ ಕುಳ್ಕೊಂಡು ಮಾತಾಡ್ಲಿಲ್ಲ, ಇದ್ಯಾಕೆ ಇಷ್ಟ ನಾಚ್ಕೊಳ್ತಿದ್ಯ ಬಾರಿ ಅಂತ ಹತ್ರ ಕರ್ಕೊಂಡ್ ಬಂದು ಕೂರಿಸ್ಕೊಂಡ. ಮಾತಾಡ್ಚಿನ್ನ ಅಯ್ಯೋ ಮಾತು ಮಾತ್ಗೆಲ್ಲ ಕೋಲೆ ಬಸ್ ಹೋಗ್ತಾಳೆ, ಆಡಿಸ್ದಂಗೆ ಆಡಿಸ್ತೀಯಲ್ಲ. ಮಾತಾಡೆ, ಮೈಸೂರಿನಲ್ಲಿ ಹುಟ್ಟಿ ವಿದ್ಯಾವಂತಿಯಾಗಿ ಈ ಕಾಲದಲ್ಲಿ ಹೆಣ್ಣು ಮಕ್ಕಳು ಗಂಡನ ಜೊತೆ ಮಾತಾಡೋದಕ್ಕೆ ಇಷ್ಟೇನೆ ನಾಚ್ಕೊಳ್ಳೋದು? ಹೋಗ್ಲಿ, ಮಾತಾಡೋಕೆ ನಾಚಿಕೆ ಆದ್ರೆ ಒಂದು ಸಿನಿಮಾ ಹಾಡು ಚಿನ್ನ. ಓಹೋ, ಇದಕ್ಕೂ ತಲೆ ಅಳ್ಳಾಡಿಸ್ತಾ ಇದೀಯಾ, ಸಿನಿಮಾ ಬರೋಲ್ವಾ? ಹೋಗ್ಲಿ, ಒಂದು ನಾಟಕದ ಹಾಡಾದ್ರು ಹೇಳೆ. ಏನ್ ಮಾಡೋದು, ಮೂಗಿ ಯೋಚನೆ ಮಾಡಿದ್ರು ಯಜಮಾನ್ರು ಬಿಡಲ್ರು. ಭಗವಂತ ನೀನೇ ನನ್ನ ಕಾಪಾಡಬೇಕು, ಮೂಗಿನ ಕಟ್ಕೊಂಡಾದ್ರು ಕಟ್ಕೊಳ್ಳಿ, ಬಿಟ್ಬಿಟ್ಟಾದ್ರೂ ಬಿಟ್ಬಿಡ್ಲಿ, ನೀನೇ ಕಾಪಾಡಬೇಕು ಅಂತ ಮರದ ಮೂಗು ಬಿದ್ದೋಗುತ್ತೆ ಅಂತ ಕೈ ಮೇಲೆ ಇಟ್ಕೊಂಡು ಮೂಗಿನ ಮೇಲೆ ಮುಚವಚೋಯೋ ಏನೋ ಇದು ಚೋಯೆ ಎಲೆ ಎಲೆ. ಮತ್ತೊಂದ್ಸಾರಿ ಹೇಳು,
ಚೋಯ ಮುಚಬ ಚೋಯ ಪಿಯ ಚೋಯ ಚೋಯೋ ಓಹೋ ಇವಳು ಮೂಗಿ ಆ ಮೂಗಿನ ಕೈಕೆ ಮರೆದು ಬಿಟ್ಟು ಮರದ ಕೈ ಹಾಕ್ಬಿಟ್ಟ ಅವಳು ಭದ್ರವ ಕೈ ಹಿಡ್ಕೊಂಡ್ಬಿಟ್ಲು ಇವನು ಮೂಗು ಸಿಕ್ತು ಇವನು ಮೂಗು ಹೊತ್ಕೊಂಡು ಓಡ್ದಾಯ್ತಾಗ್ದಾನೆ ಅವಳು ಕೈ ಹೊತ್ಕೊಂಡು ಓಡಾಡ್ತಾ ಇದ್ದಾಳೆ ಅಷ್ಟೇ ಅವ್ರ ತಂದೆ ಬಂದ್ರು ಅಲ್ಲ ಏನ್ರ ಗಲಾಟಿ ಅಪ್ಪ ಹೋಗಿ ನನಗೆ ಮೂಗಿ ತಂದು ಗಂಟಾಕಿದೆಯಲ್ಲಪ್ಪ ಹುಡುಗಿ ಏನ್ ಮಾಡ್ಲು ಮರ ಕೈ ಹೊತ್ಕೊಂಡು ಮಾವನ ಹತ್ರ ಕೊಡು ಬಂದ್ಬಿಟ್ಲು ಮಾವಯ್ಯ ಏನಮ್ಮ ಅದು ನೋಡಿಲ್ಲಿ ಚಯ್ಯೇ ಇದು ವರಸಾಮ್ಯ ಉತ್ತಮವಾದ ವರ ಅದೇ ರೀತಿ ಸಂಜ್ಞಾದೇವಿ ವರನಿಗೆ ತಕ್ಕ ಕನ್ಯಾಮಣಿ ದೇವತೆಗಳಿಗೆ ಸಂತೋಷವಾಯಿತಂತೆ ಆಶೀರ್ವಾದ ಮಾಡಿ ಎಲ್ಲರೂ ತಮ್ಮ ತಮ್ಮ ಲೋಕಕ್ಕೆ ತೆರಳಿದರಂತೆ ವಿಶ್ವಕರ್ಮನು ಹತ್ತಾರು ದಿನಗಳು ಆ ತನ್ನ ಅರಮನೆಯಲ್ಲಿ ಸೂರ್ಯದೇವನ ಸೇವೆ ಮಾಡಿ ಸತ್ಕಾರ ಮಾಡಿ ಅಳಿಯನಿಗೆ ಬೇಕಾದಷ್ಟು ಬಳುವಳಿಯನ್ನು ಕೊಟ್ಟು ಹೆಣ್ಣು ಮಗಳನ್ನ ಹಾಲುಂಡ ತೌರು ಮನೆಯಿಂದ ಮುತ್ತೈದೆ ಭಾಗ್ಯ ಕೊಟ್ಟ ಪತಿದೇವರ ಮನೆಗೆ ಕಳುಹಿಸುವಾಗ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ ತಾನೇ ಕೈಯಾರ ನಿರ್ಮಿಸಿದ್ದಂಥ ಬಹುಸುಂದರವಾದ ರತ್ನಾಭರಣಗಳನ್ನು ಮಗಳಿಗೆ ತೊಡಿಸಿ ಮಗಳ ಮಡಲಿಗೆ ಬಂಗಾರ ತುಂಬಿ ಆ ತಂದೆ ತಾಯಿಗಳು ಮಗಳಿಗೆ ಉತ್ತಮವಾದ ಹಿತವಚನ ಬುದ್ಧಿ ಮಾತನ್ನ ಹೇಳ್ತಿದ್ದಾರಂತೆ ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು ಉಡಿಗೆ ತೊಡಿಗೆಗಳೆಲ್ಲ ದೇಹ ಶೃಂಗಾರವು ಉಡಿಗೆ ತೊಡಿಗೆಗಳೆಲ್ಲ ದೇಹ ಶೃಂಗಾರವು ಮಗಳೇ ಮಗಳೇ ಸತ್ಯ ಧರ್ಮಗಳೆಂಬ ಜ್ಯೋತಿ ಕಣ್ಣೊಳಗಿರಲಿ ಸತ್ಯ ಧರ್ಮಗಳೆಂಬ ಜ್ಯೋತಿ ಕಣ್ಣೊಳಗಿರಲಿ ಉತ್ತಮರ ಉಪದೇಶ ವಾಣಿ ಕಿವಿಯೊಳಗಿರಲಿ ಚಿತ್ತದೊಳು ಮಗಳೇ 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 ಉತ್ತಮವಾದ ಬುದ್ಧಿ ಮಾತು ಹೇಳಿ ಆಶೀರ್ವಾದ ಮಾಡಿ ಆ ಹೆಣ್ಣು ಮಗಳನ್ನ ಕಳುಹಿಸಿದರಂತೆ ಪತಿ ಮನೆಗೆ ಬಂದಳು ಸೂರ್ಯಲೋಕದಲ್ಲಿ ಸಂಜ್ಞಾದೇವಿ ದಿನನಿತ್ಯ ಪತಿ ಸೇವೆ ಮಾಡುತ್ತ ಕಾಲ ಕಳೆಯುವಾಗ ಸೂರ್ಯದೇವನ ದೇಹ ತಾಪವನ್ನ ಸಹಿಸಿಕೊಳ್ಳಲು ಸಂಜ್ಞಾದೇವಿಯಿಂದ ಸಾಧ್ಯವಾಗಲಿಲ್ಲವಂತೆ ಸೂರ್ಯ ಪ್ರತಿಭೆ ಭಗವಂತನಾದ ಸೂರ್ಯದೇವನ ಜ್ವಾಲೆ ಸೂರ್ಯ ಪ್ರತಿಭೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೂ ಕೂಡ ಪತಿ ಸನ್ನಿಧಿಯ ವೈಕುಂಠ ಪತಿ ಸನ್ನಿಧಿಯ ಕೈಲಾಸ ಎಂದು ತಿಳಿದು ಆ ಸೂರ್ಯದೇವನ ದೇಹ ತಾಪವನ್ನು ಸಹಿಸಿಕೊಂಡು ನಾಲ್ಕಾರು ವರ್ಷ ಕಾಲ ಕಳೆದಳಂತೆ ಅಷ್ಟರಲ್ಲಿ ಸಂಜ್ಞಾದೇವಿ ಮೂರು ಮಕ್ಕಳ ತಾಯಿಯಾದಳು ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಸೂರ್ಯದೇವನಿಗೆ ಬಹಳ ಸಂತೋಷವಾಯಿತಂತೆ ತನ್ನ ಧರ್ಮಪತ್ನಿ ಸಂಜ್ಞಾದೇವಿ ಹಡೆದಿರುವ ಆ ಮುದ್ದು ಮಕ್ಕಳಿಗೆ ಯಮ ಮನು ಇಬ್ಬರು ಗಂಡು ಮಕ್ಕಳಿಗೆ ಯಮ ಮನು ಎಂದು ಆ ಮೂರನೇ ಹೆಣ್ಣು ಮಗುವಿಗೆ ಯಮುನೆ ಹೀಗೆ ನಾಮಕರಣ ಮಾಡಿ ಬಹಳ ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸುವಾಗ ಮುಂದೆ ಸಂಜ್ಞಾದೇವಿ ಸೂರ್ಯದೇವನ ದೇಹ ತಾಪವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸೂರ್ಯನಾರಾಯಣನ ಪ್ರತಿಭೆ ಸೂರ್ಯದೇವನ ಜ್ವಾಲೆ ಪತಿ ದೇಹ ತಾಪವನ್ನು ಸಹಿಸಿಕೊಳ್ಳಲಾರದೆ ಬಹು ದುಃಖ ಮಾಡುತ್ತಿದ್ದಾಳೆ ಕಷ್ಟದಿಂದ ಕಾಲ ಕಳೆಯುತ್ತಿದ್ದಾಳೆ ಸಹಿಸಲಾರೆ ಪತಿ ದೇಹ ತಾಪವನು ನಾರಾಯಣ ಶ್ರೀಹರಿ ಶ್ರೀಹರಿ ಪತಿ ದೇಹ ತಾಪ ಸಹಿಸಲಾರೆ ಏನು ಮಾಡಲಿ
ಈ ದಿನವೇ ನಾನು ಮಕ್ಕಳನ್ನ ಪತಿ ಸನ್ನಿಧಿಯಲ್ಲಿ ಬಿಟ್ಟು ನಾನು ತೋರು ಮನೆ ಸೇರಿ ಸುಖ ಸಂತೋಷವಾಗಿ ತೋರು ಮನೆಯಲ್ಲಿ ಕಾಲ ಕಳೆಯುವುದೇ ಸರಿ. ಆದರೆ ಮಕ್ಕಳನ್ನ ಬಿಟ್ಟು ಹೊರಟರೆ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥವ್ರು ಯಾರು? ನನ್ನ ಪತಿದೇವರ ಸೇವೆಯನ್ನು ಮಾಡ್ತಕ್ಕಂಥವ್ರು ಯಾರು? ನಾನು ಪತಿದೇವರಿಗೆ ತಿಳಿಯದಂತೆ ತೋರು ಮನೆಯಲ್ಲಿ ಬಾಳಬೇಕು ಎಂದು ಏನು ಮಾಡಿದಳಂತೆ? ಸೃಷ್ಟಿಗೈದಳಾಗ ಒನಿದೆಯ ಸೃಷ್ಟಿಗೈದಳಾಗ ತನ್ನ ದೇಹದ ಛಾಯೆಯುಳು ತನ್ನಂತೆ ಕಾಣುವ ಒನಿದೆಯ ಬೇಗ ಸೃಷ್ಟಿಗೈದಳಾಗ ಒನಿದೆಯ ಸೃಷ್ಟಿಗೈದಳ ಸಂಜ್ಞಾದೇವಿ ತನ್ನ ದೇಹದ ಛಾಯೆಯಿಂದ ನೆರಳಿನಿಂದ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿದಂತೆ. ಆ ಹೆಣ್ಣಿಗೆ ಛಾಯಾ ಛಾಯಾ ಎಂದು ನಾಮಕರಣ ಮಾಡಿದ್ದಾಳೆ. ಛಾಯಾ ಎಂದು ಹೆಸರಿಟ್ಟು ತನ್ನ ರೂಪನ್ನೇ ಕೊಟ್ಟು, ಅಮ್ಮ ಛಾಯಾ, ನನ್ನ ದೇಹದ ನೆರಳಿನಿಂದ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದೀನಿ. ನನಗೆ ನೀನೊಂದು ಉಪಕಾರ ಮಾಡಬೇಕು. ನನ್ನ ಪತಿಯ ದೇಹ ತಾಪ ಸಹಿಸಲಾರೆ ಈ ಮೂರು ಮಂದಿ ಮಕ್ಕಳನ್ನು ನಿನ್ನ ಮಡಲಿಗೆ ಹಾಕೋಗ್ತೀನಮ್ಮ. ನನ್ನ ಪತಿಗೆ ವಿಚಾರ ತಿಳಿಸದೆ ನನ್ನ ಪತಿ ಸೇವೆ ಮಾಡುತ್ತಾ ಈ ಮಕ್ಕಳನ್ನ ಪೋಷಣೆ ಮಾಡಬೇಕು. ಏನೇ ಕಷ್ಟ ಬಂದರೂ ನನ್ನ ಪತಿದೇವರಿಗೆ ಈ ವಿಚಾರ ತಿಳಿಸಬೇಡ ಅಮ್ಮ, ಈ ಒಂದು ಉಪಕಾರ ಮಾಡು ಎಂದು ಹೇಳಿ ತನ್ನ ದೇಹದ ನೆರಳಿನಿಂದ ಹೆಣ್ಣನ್ನು ಸೃಷ್ಟಿ ಮಾಡಿ ಛಾಯಾ ಎಂದು ಹೆಸರಿಟ್ಟು ಮೂರು ಮಕ್ಕಳನ್ನ ಆ ಹೆಣ್ಣಿನ ಮಡಲಿಗೆ ಹಾಕಿ ಪತಿದೇವನಿಗೆ ತಿಳಿಸಬೇಡ ಎಂದು ಹೇಳಿ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಪತಿದೇವನಿಗೆ ಹೇಳದೆ ಕೇಳದೆ ಆ ಛಾಯಾದೇವಿಯ ಮಡಲಲ್ಲಿ ಮೂರು ಮಕ್ಕಳನ್ನ ಹಾಕಿ ಸಂಜ್ಞಾದೇವಿ ತನ್ನ ತವರು ಮನೆಗೆ ಬರ್ತಾ ಇದ್ದಾಳೆ. ತವರು ಮನೆಗೆ ಬಂದು ಬಹುದಿನವಾಗಿತ್ತು. ಆ ತವರು ಮನೆ ದಾರಿಯಲ್ಲಿ ಬರುವಾಗ ಸಂಜ್ಞಾದೇವಿಗೆ ಬಹಳ ಸಂತೋಷವಾಯಿತಂತೆ. ತವರು ಮನೆ ದಾರಿಯನ್ನ ಕೊಂಡಾಡುತ್ತಾ ವರ್ಣನೆ ಮಾಡ್ತಾ ಬರ್ತಿದ್ದಾಳೆ. ತವರೂರ ಹಾದಿಯಿದು ನೋಡವ್ವ, ಕಲ್ಲು ಮುಳ್ಳಿಲ್ಲದ ದಾರಿ ಕಾಣವ್ವ. ತವರೂರ ಹಾದಿಯಿದು ನೋಡವ್ವ, ಕಲ್ಲು ಮುಳ್ಳಿಲ್ಲದ ದಾರಿ ಕಾಣವ್ವ. ಎಳ್ಳಷ್ಟು ಮರಳಿಲ್ಲ ದಾರಿಯಲ್ಲಿ, ಉರಿ ಬಿಸಿಲ ಜಡವಿಲ್ಲ ಬಾನಿನಲ್ಲಿ. ತವರೂರ ಹಾದಿಯಿದು ನೋಡವ್ವ, ಕಲ್ಲು ಮುಳ್ಳಿಲ್ಲದ ದಾರಿ ಕಾಣವ್ವ. ತವರೂರ ಹಾದಿಯಲ್ಲಿ ಗಿಡವೆಲ್ಲ ಮಲ್ಲಿಗೆ, ಹೂವರಳಿ ಪರಿಮಳ ಗಮ್ಮೆಂದೋ, ಹೂವರಳಿ ಪರಿಮಳ ಗಮ್ಮೆಂದೋ ಹಡೆದವ್ವ. ಗಿಡಕೊಂದು ಹೂವ ಮುಡಿದೇನವ್ವ, ತವರೂರ ಹಾದಿಯಿದು ಕೇಳವ್ವ. ಮಡಿ ಸೀರೆ ಮಾಸಲಿಲ್ಲ ನೋಡವ್ವ, ಮುಡಿದ ಮಲ್ಲಿಗೆ ಬಾಡಲಿಲ್ಲ ಕೇಳವ್ವ. ಮುಡಿದ ಮಲ್ಲಿಗೆ ಬಾಡಲಿಲ್ಲ ನೋಡವ್ವ, ನಾನೆಂದು ತವರೂರ ಮರೆಯಲಿಲ್ಲ ಕಾಣವ್ವ. ತವರೂರ ಹಾದಿಯಿದು ನೋಡವ್ವ, ಕಲ್ಲು ಮುಳ್ಳಿಲ್ಲದ ದಾರಿ ಕಾಣವ್ವ. ಕಲ್ಲು ಮುಳ್ಳಿಲ್ಲದ ದಾರಿ ಕಾಣವ್ವ, ಕಲ್ಲು ಮುಳ್ಳಿಲ್ಲದ ದಾರಿ ಕಾಣ. ಸಂಜ್ಞಾದೇವಿ ತವರು ಮನೆಯ ದಾರಿಯನ್ನು ವರ್ಣನೆ ಮಾಡುತ್ತಾ ಸುಖ ಸಂತೋಷವಾಗಿ ತವರು ಮನೆಯಲ್ಲಿ ಆನಂದವಾಗಿರಬಹುದೆಂಬ ಮಹದಾಸೆಯಿಂದ ಬಂದಳಂತೆ. ತಂದೆಯಾದ ವಿಶ್ವಕರ್ಮ ಮಗಳನ್ನ ದಿಟ್ಟಿಸಿ ನೋಡಿದನಂತೆ. ಮಕ್ಕಳನ್ನು ಬಿಟ್ಟು ತನ್ನ ಹೆಣ್ಣು ಮಗಳು ಒಬ್ಬಳೇ ಬಂದಿರುವುದನ್ನ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನು ತಿಳಿದುಕೊಂಡನಂತೆ. ಹೆಣ್ಣು ಮಗಳನ್ನ ಪ್ರೇಮದಿಂದ ಪ್ರೀತಿಯಿಂದ ಬರಮಾಡಿಕೊಳ್ಳುವುದಕ್ಕೆ ಬದಲಾಗಿ ಹೆಣ್ಣು ಮಗಳ ಮೇಲೆ ಉರಿಗಣ್ಣ ಬಿಟ್ಟು, ಸಂಜ್ಞಾದೇವಿ ನನ್ನ ವಂಶದ ಘನತೆ ಗೌರವವನ್ನು ಹಾಳು ಮಾಡಿದ ಪಾಪಿ ನೀನು, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಗಂಡನಿಗೆ ಹೇಳದೆ ಕೇಳದೆ ಬಂದೆಯಾ? ಪತಿ ಮನೆಯು ಕಷ್ಟವೆಂದು ಹಡೆದ ಮಕ್ಕಳನ್ನು ಬೇರೊಂದು ಹೆಣ್ಣಿನ ಮಡಿಲಲ್ಲಿ ಹಾಕಿ ಬಂದೆಯ? ನನ್ನ ಕುಲ ಗೌರವವನ್ನೇ ಹಾಳು ಮಾಡಿದ ಮಹಾಪಾಪಿ ನೀನು. ನಿನ್ನಂತ ಹೆಣ್ಣು ಮಗಳಿಗೆ ಇಲ್ಲಿ ಸ್ಥಳವಿಲ್ಲ, ನಿನ್ನಂತ ಪಾಪಿಗೆ ಈ ತವರು ಮನೆಯಲ್ಲಿ ಸ್ಥಳವಿಲ್ಲ. ಹೋಗು, ಹೊರಟು ಹೋಗು.
ತಂದೆ ನುಡಿದ ಕರ್ಣ ಕಠೋರ ವಾಕ್ಯಗಳನ್ನು ಕೇಳಿ ತವರು ಮನೆಯಲ್ಲಿ ಸುಖ ಸಂತೋಷವಾಗಿ ಬಾಳಬೇಕೆಂಬ ಮಹದಾಸಿಯಿಂದ ಬಂದಿದ್ದಂತ ಸಂನ್ಯಾದೇವಿಗಳ ಗಳಗಳನ್ನು ಕಣ್ಣೀರುಗೆರೆದಳಂತೆ. ಹಂಗಿನ ಅರಮನೆಗಿಂತ ವನವಾಸವೇ ಮೇಲು, ಹಂಗಿನ ಅರಮನೆಗಿಂತ ವನವಾಸವೇ ಮೇಲು. ಬೇಡ, ಜನ್ಮ ಕೊಟ್ಟ ತಂದೆಯೇ ನಿಂದಿಸಿದ ಮೇಲೆ, ಕರ್ಣ ಕಠೋರ ವಾಕ್ಯಗಳನ್ನು ನುಡಿದ ಮೇಲೆ ನಾನಿಲ್ಲಿ ಕಾಲ ಕಳೆಯುವುದು ಬೇಡ. ಪತಿ ದೇವರಿಗೆ ಹೇಳದೆ ಕೇಳದೆ ಬಂದೆ. ನನ್ನ ಸ್ವಾಮಿಗೆ ಮತ್ತೆ ನಾನು ಮುಖ ತೋರಿಸಲಾರೆ, ನನ್ನ ಸ್ವಾಮಿಗೆ ನಾನು ಮತ್ತೆ ಮುಖ ತೋರಿಸಲಾರೆ. ನನ್ನ ತವರು ಸ್ವರ್ಗವೆಂದು ಬಂದೆ ನಾನು, ತಂದೆ ನುಡಿದ ನಿಂದನೆಯ ಕೇಳಲಾರೆನು. ನನ್ನ ತವರು ಸ್ವರ್ಗವೆಂದು ಬಂದೆ ನಾನು, ತಂದೆ ನುಡಿದ ನಿಂದನೆಯ ಕೇಳಲಾರೆನು. ಪತಿಗೆ ಮುಖವ ನಾನು ತೋರಲಾರೆನು, ಮತ್ತೆ ಪತಿಗೆ ಮುಖವ ನಾನು ತೋರಲಾರೆನು. ಎಲ್ಲರಿಂದ ದೂರವಾಗಿ ಬಾಳುವೆ ನಾನು, ಎಲ್ಲರಿಂದ ದೂರವಾಗಿ ಬಾಳುವೆ ನಾನು. ನನ್ನ ತವರು ಸ್ವರ್ಗವೆಂದು ಬಂದೆ ನಾನು, ತಂದೆ ನುಡಿದ ನಿಂದನೆಯ ಕೇಳಲಾರೆನು. ತಂದೆ ನುಡಿದ ನಿಂದನೆ ಮಾತನ್ನ ಕೇಳಲಾರೆ, ಮತ್ತೆ ನನ್ನ ಸ್ವಾಮಿಗೆ ಮುಖ ತೋರಲಾರೆ. ಪತಿದೇವರ ಮನೆ ಬಿಟ್ಟು ಬಂದು ತವರು ಮನೆಯಲ್ಲಿ ಇಂಥ ನಿಂದನೆ ಮಾತನ್ನು ಕೇಳುವಂತಾಯಿತೆ. ಬೇಡ ಬೇಡ, ಇವರಾರಿಗೂ ಕಾಣದಂತೆ ಎಲ್ಲಾದರೂ ಬಹುದೂರದಲ್ಲಿ ಬಾಳುತ್ತೇನೆ, ಎಲ್ಲಾದರೂ ಬಹುದೂರದಲ್ಲಿ ಬಾಳುತ್ತೇನೆ. ಹಾಲುಂಡ ತವರು ಮನೆ, ಅಮ್ಮೆಗಾಲಿಟ್ಟ ಮನೆ, ಅಮ್ಮ ಎಂದು ಕರೆದ ಮನೆ, ತೊದಲು ಮಾತು ನುಡಿದ ಮನೆ, ಇಂಥ ಮನೆಯಲ್ಲಿ ಹೆಣ್ಣು ಮಗಳಿಗೆ ಅವಮಾನವಾದ ಮೇಲೆ ಬೇಡ, ಇಂಥ ತವರು ಬೇಡ, ಎಲ್ಲಾದರೂ ದೂರವಾಗಿ ಬಾಳುತ್ತೇನೆ ಎಂದು ಸಂನ್ಯಾದೇವಿ ತವರು ಮನೆಯನ್ನು ಬಿಟ್ಟಳು. ಭೂಲೋಕಕ್ಕೆ ಬಂದಳು, ಭೂಲೋಕಕ್ಕೆ ಬಂದು ಎಲ್ಲಿ ವಾಸ ಮಾಡಬೇಕು ಎಂದು ಆಲೋಚನೆ ಮಾಡುತ್ತಾ ಉತ್ತರ ಕುರು ಭೂಮಿ ಪ್ರದೇಶಕ್ಕೆ ಬಂದಳಂತೆ. ಓಹೋ, ಇದು ಉತ್ತಮವಾದ ಸ್ಥಾನ, ಇಲ್ಲಿ ಯಾರ ಕಣ್ಣಿಗೂ ಕಾಣದಂತೆ ನಾನು ಬಾಳಬೇಕು ಎಂದು ಧರಿಸಿದಳು. ಕುದುರೆಯ ರೂಪನು ಸಂನ್ಯಾದೇವಿ, ಉತ್ತರ ಕುರು ಭೂಮಿಯಲ್ಲಿ ಹೆಣ್ಣು ಕುದುರೆಯ ರೂಪದಲ್ಲಿ ಕಾಲ ಕಳೆಯುತಿಗಳು ವಿಶ್ವಕರ್ಮನ ಪುತ್ರಿ ಸೂರ್ಯನಾರಾಯಣನ ಸತಿ, ಸೂರ್ಯನಾರಾಯಣನ ಸತಿ. ಇತ್ತ ಸೂರ್ಯಲೋಕದಲ್ಲಿ ಛಾಯಾದೇವಿ ಸಂನ್ಯಾದೇವಿಯ ಮೂರು ಮಕ್ಕಳನ್ನ ಬಹುಪ್ರೀತಿಯಿಂದ ಬೆಳೆಸುತ್ತಿದ್ದಾಳೆ. ಸಂನ್ಯಾದೇವಿಯಂತೆ ಹಗಲಿರುಳು ಪತಿ ಸೇವೆ ಮಾಡುತ್ತಿದ್ದಾಳೆ. ಸೂರ್ಯದೇವನ ಸನ್ನಿಧಿಯಲ್ಲಿ ಪತಿಯೇ ಪರಮಾತ್ಮನೆಂದು, ಪತಿಯೇ ಜೀವಾತ್ಮ, ಪತಿಯೇ ಪುಣ್ಯಾತ್ಮ, ಪತಿಯೇ ಮಹಾತ್ಮನೆಂದು ತಿಳಿದು ಸಂನ್ಯಾದೇವಿಯಂತೆ ಪತಿ ಸೇವೆ ಮಾಡುತ್ತಿದ್ದಾಳೆ. ಪತಿಯೇ ಪರಮಾತ್ಮ ಸತಿಗೆ, ಪತಿಯೇ ಜೀವಾತ್ಮ, ಇಹ ಪರ ಸದ್ಗತಿ ನೀಡುವ ಪತಿಯೇ ಸತಿಗೆ ಮಹಾತ್ಮ. ಪತಿಯೇ ಪರಮಾತ್ಮ ಸತಿಗೆ, ಪತಿಯೇ ಜೀವಾತ್ಮ. ಕಷ್ಟವೇ ಇರಲಿ ಸುಖವೇ ಇರಲಿ ಅಕ್ಕರೆ ತೋರುವ ಪತಿಯೇ ದೇವರು. ಕರಪಿಡಿದವಳೊಳು ಕರುಣೆಯ ತೋರುವ ಪತಿಯೇ ದಿವ್ಯಾತ್ಮ. ಕರಪಿಡಿದವಳೊಳು ಕರುಣೆಯ ತೋರುವ ಪತಿಯೇ ದಿವ್ಯಾತ್ಮ. ಪತಿಯೇ ಪರಮಾತ್ಮ ಸತಿಗೆ, ಪತಿಯೇ ಜೀವಾತ್ಮ. ಪತಿಯೇ ಪುಣ್ಯಾತ್ಮ, ಪತಿಯೇ ಮಹಾತ್ಮ. ಪತಿವ್ರತ ಶಿರೋಮಣಿಯಾಗಿ ಸಂನ್ಯಾದೇವಿಯ ಮೂರು ಮಕ್ಕಳನ್ನು ಬೆಳೆಸುತ್ತ ಮುಂದೆ
ಸೂರ್ಯ ಲೋಕದಲ್ಲಿ ಛಾಯಾದೇವಿ ಕಾಲ ಕಳೆಯುವಾಗ ಮಹಾಶಿವಭಕ್ತಳಾದಳಂತೆ, ಹಗಲಿರುಳು ಶಿವನಲ್ಲಿ ಬೇಡ್ಕೊಳ್ತಾಳಂತೆ. ಪರಮೇಶ್ವರ, ನಾನು ಬೆಳೆಸುತ್ತಿರುವ ಈ ಮೂರು ಮಕ್ಕಳು ನಾನು ಹಡೆದ ಮಕ್ಕಳಲ್ಲ, ಸಂನ್ಯಾದೇವಿಯ ಮಕ್ಕಳು. ನಾನು ಹೆಣ್ಣಲ್ಲವೇ, ನಾನು ಮಕ್ಕಳನ್ನು ಅಡಿಬೇಕೆಂಬ ಆಸೆ ನನಗೂ ಇಲ್ಲವೇ? ಪರಮೇಶ್ವರ, ನಿನ್ನ ಕೃಪೆಯಿಂದ ನನಗೋರುವ ಸುಪುತ್ರ ಜನಿಸಬಾರದೆ? ಪರಮೇಶ್ವರ, ಈ ದಿನದ ಮೇಲೆ ಕೃಪೆ ತೋರು, ನನಗೆ ಸಂತಾನ ಫಲವನ್ನು ನೀಡು ಎಂದು ನಿತ್ಯ ಪರಮೇಶ್ವರನಲ್ಲಿ ಬೇಡಿಕೊಳ್ಳುವಾಗ ಶಿವನ ಅನುಗ್ರಹವಾಯಿತು. ಛಾಯಾದೇವಿ ಸೂರ್ಯ ಲೋಕದಲ್ಲಿ ಸೂರ್ಯದೇವನಿಂದ ಶುಭ ದಿನ ಬಂದರಲ್ಲಿ ಗರ್ಭವತಿಯಾದಳು. ಸೂರ್ಯದೇವನಿಗೆ ಬಹಳ ಸಂತೋಷವಾಯಿತು. ಛಾಯಾದೇವಿಯನ್ನು ಸಂನ್ಯಾದೇವಿ ಎಂದೇ ತಿಳಿದು ಕಾಲ ಕಳೀತಕ್ಕಂಥ ಸೂರ್ಯದೇವ ಛಾಯಾದೇವಿ ಗರ್ಭವತಿ ಆಗಿರುವುದನ್ನು ನೋಡಿ ನನ್ನ ಸಂನ್ಯಾದೇವಿ ಮತ್ತೆ ಗರ್ಭವತಿ ಆದಳು, ನಾಲ್ಕು ಮಕ್ಕಳ ತಾಯಿ ಆಗುತ್ತಿದ್ದಾಳೆ ಎಂದು ಆನಂದ ಪಟ್ಟನಂತೆ. ನವಮಾಸ ಕಳೆಯಿತು. ಛಾಯಾದೇವಿ ಶಿವನ ಅನುಗ್ರಹದಿಂದ, ಶಿವನಂಶದಿಂದಲೇ ಕೂಡಿರ್ತಕ್ಕಂಥ ಸುಪುತ್ರನನ್ನ, ಮುದ್ದು ಗಂಡು ಮಗವನ್ನ ಹಡೆದಳಂತೆ. ಹಡೆದಳು ಸುಪುತ್ರನನು ಶಿವನನುಗ್ರಹದಲ್ಲಿ. ಛಾಯಾದೇವಿ ನೀಲವರ್ಣ ಕಾಯದ ಸುಂದರವದನದ ಸುಕುಮಾರನನು ಹಡೆದು ಎದೆಗಪ್ಪಿ ಮುದ್ದಾಡುತಿಗಳು. ಛಾಯ ಎದೆಗಪ್ಪಿ ಮುದ್ದಾಡುತಿಗಳು. ಛಾಯ 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 ಶಿವನಂಶದಿಂದ ಕೂಡಿರತಕ್ಕಂಥ ನೀಲವರ್ಣ ಕಾಯವುಳ್ಳ ಮುದ್ದು ಮುಗದ ಸುಕುಮಾರನನ್ನ ಹಡೆದು ಎದೆಗಪ್ಪಿ ಮುದ್ದಾಡುತ್ತಿದ್ದಾಳೆ ಛಾಯಾದೇವಿ. ಸೂರ್ಯದೇವನಿಗೆ ಆನಂದವಾಯಿತು. ಸೂರ್ಯದೇವ ಛಾಯಾದೇವಿ ಅಡಗಿರುವ ಮುದ್ದು ಕಂದನಿಗೆ ಶನೈಶ್ಚರ ಶನಿದೇವ ಶನಿ ಮಹಾತ್ಮ ಶನಿದೇವ ಶನಿ ಮಹಾತ್ಮ ಎಂದು ನಾಮಕರಣ ಮಾಡಿದ. ಛಾಯಾದೇವಿ ಆನಂದ ಭರಿತಳಾಗಿ ಸೂರ್ಯಲೋಕದಲ್ಲಿ ಬಂಗಾರದ ತೊಟ್ಟಿಲನ್ನು ಕಟ್ಟಿ ಅನೇಕ ದೇವತಾಸ್ತಿಯರನ್ನೆಲ್ಲ ಬರಮಾಡಿಕೊಂಡು ಬಂಗಾರದ ತೊಟ್ಟಿಲಲ್ಲಿ ಮಲಗಿರುವ ಶನಿದೇವನಿಗೆ ಅಕ್ಕರೆಯಿಂದ ಆನಂದದಿಂದ ಸಂತೋಷದಿಂದ ತೊಟ್ಟಿಲನ್ನು ತೂಗುತ್ತಾ ಜೋಗಳು ಹಾಡುತ್ತಾ ಛಾಯಾದೇವಿ ಆನಂದ ಪಡ್ತಿದ್ದಾಳೆ. ಆಕಾಶವೆಲ್ಲ ಹಾಲಲ್ಲಿ ತುಂಬಿದೆ ನೋಡಲ್ಲಿ ಚಂದ ಮಾಮ. ಆಕಾಶವೆಲ್ಲ ಹಾಲಲ್ಲಿ ತುಂಬಿದೆ ನೋಡಲ್ಲಿ ಚಂದ ಮಾಮ. ಆ ಚಂದ ಮಾಮನ ಶಿರದಲ್ಲಿ ಧರಿಸಿದ ಶಿವನೇ ಬರಲ್ಲ ಆತನ ಶುಭ ನಾಮ. ಜೋ 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 ಅಳುವ ಕಂದನ ತುಟಿ ಅವಳದ ಗುಡಿಯಾಂಗೆ ಕಣ್ಣೋಟ ಬೇವಿನ ಎಸಳಾಂಗೆ ಕಣ್ಣೋಟ ಬೇವಿನ ಎಸಳಾಂಗೆ ಕಂದಯ್ಯ ನಿನ್ನೋಟ ಹರನ ರೂಪದಾಂಗೆ ನಿನ್ನೋಟ ಶಿವನ ರೂಪದಾಂಗೆ. ಜೋ 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 ಆಕಾಶವೆಲ್ಲ ಹಾಲಲ್ಲಿ ತುಂಬಿದೆ ನೋಡಲ್ಲಿ ಚಂದ ಮಾಮ. ಆ ಚಂದ ಮಾಮನ ಶಿರದಲ್ಲಿ ಧರಿಸಿಗ ಶಿವನೇ ಬರಲಾಮ ಆತನ ಶುಭ ನಾಮ ಆತನ ಶುಭ ನಾಮ ಆತನ ಶುಭ ನಾಮ. ಅಕ್ಕರೆಯಿಂದ ತೊಟ್ಟಿಲನ್ನು ತೂಗುತ್ತ ಜೋಗಳು ಹಾಡುತ್ತಾ ಆನಂದ ಪಡುತ್ತಿರುವಾಗ ಬಂಗಾರದ ತೊಟ್ಟಿನಲ್ಲಿ ಸೂರ್ಯದೇವನ ಅರಮನೆಯಲ್ಲಿ ಮಲಗಿರ್ತಕ್ಕಂಥ ಶನಿ ಮಹಾತ್ಮ ಎತ್ತ ತಾಯಿಯಾದ ಛಾಯಾದೇವಿ ಮುಖ ನೋಡಿ ಒಮ್ಮೆ ಅಳುತ್ತಾನಂತೆ ಒಮ್ಮೆ ನಗುತ್ತಾನಂತೆ. ಎಲ್ಲ ದೇವತಾ ಸ್ತ್ರೀಯರು ಸುತ್ತಲೂ ನಿಂತಿರುವಾಗ ಎಲ್ಲ ಹೆಣ್ಣು ಮಕ್ಕಳನ್ನು ನೋಡಿ ಶನಿ ಮಹಾತ್ಮ ಅಳಲು ಪ್ರಾರಂಭ ಮಾಡದಂತೆ. ತಾಯಿ ಬಹಳ ಬೇಸರವಾಯಿತು. ಅಮ್ಮ ತಾಯಂದ್ರ ಕೆಟ್ಟ ತಾಯಂದ್ರು ನೀವು, ನಮ್ಮ ಮಗನ ಮೇಲೆ ನಿಮ್ಮ ಕೆಟ್ಟ ದೃಷ್ಟಿ ಬಿದ್ದುಬಿಟ್ಟು ಹೋಗಿ ತಾಯಿ. ಎಲ್ಲ ಹೆಣ್ಣು ಮಕ್ಕಳನ್ನ ದೇವತಾ ಸ್ತ್ರೀಯರನ್ನ ದೂರ ಕಳುಹಿಸಿ ಅಳುತ್ತಿರುವ ಆ ಶನಿದೇವನನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಮಗುವಿನ ಕೆನ್ನೆ ಮೇಲೆ ಕಪ್ಪು ಚುಕ್ಕೆ ಇಟ್ಟು ಆಸರೆ ತೆಗೆದು
ಎದೆಗಪ್ಪಿಕೊಂಡು ತಾಯಿ ಛಾಯಾದೇವಿ ತಾನು ಹಡೆದಿರುವ ಆ ಶನಿದೇವನಿಗೆ ಲಾಲಿ ಹಾಡ್ತಾಳಂತೆ. ಯಾಕಲುವೆ ಶನಿದೇವ ಬೇಕಾದ್ದು ನಿನಗಿದೆ, ಕಾಮದೇನು ಕರೆದ ನೊರೆ ಹಾಲು, ಕಾಮದೇನು ಕರೆದ ನೊರೆ ಹಾಲು ಕೊಡುವೆ, ಕಲ್ಪವೃಕ್ಷಗಳ ಫಲ ತಂದು ಮುಂದಿಡುವೆ. ಜೋ ನೀಲಿ ವಸ್ತ್ರವ ತೊಡಿಸಿ ಕಬ್ಬಿನ ರಸ ಕುಡಿಸಿ ಎಳ್ಳು ರಾಶಿಯ ಮೇಲೆ ನಿನ್ನ ಕೂರಿಸಿ, ಎಳ್ಳು ರಾಶಿಯ ಮೇಲೆ ನಿನ್ನ ಕೂರಿಸಿ ಶನಿದೇವ, ತಿಲತೈಲ ದೀಪವನ್ನು ಬೆಳಗುವೆನು ನಿನಗೆ. ಜೋ ಅತ್ತು ಕಾಡುವನಲ್ಲ ಮತ್ತೆ ಬೇಡುವನಲ್ಲ ನೀನು, ಎತ್ತಿಕೊಳ್ಳಮ್ಮ ಎಂದು ಹಠವಿಲ್ಲ, ಎತ್ತಿಕೊಳ್ಳಮ್ಮ ಎಂದು ಹಠವಿಲ್ಲ, ನಿನ್ನಂತ ಮಕ್ಕಳಿರಲ್ಲವ ಮನೆ ತುಂಬ. ಜೋ ಮುತ್ತು ಮಗನಿಗೆ ಜೋಗುಳ ಹಾಡುತ್ತ ಲಾಲಿ ಪಾಡುತ್ತ ಛಾಯಾದೇವಿ ಸೂರ್ಯಲೋಕದಲ್ಲಿ ಸಂತೋಷವಾಗಿ ಬೆಳೆಸುವಾಗ ಮುಂದೆ ದೈವಾನುಗ್ರಹದಿಂದ ಮತ್ತೊಮ್ಮೆ ಗರ್ಭವತಿಯಾಗಿ ಗಂಡು ಮಗುವನ್ನು ಹಡೆದಳು. ಆ ಗಂಡು ಮಗುವಿಗೆ ಸೂರ್ಯದೇವ ಸಾವರ್ಣ ಎಂದು ಹೆಸರಿಟ್ಟನು. ಸೂರ್ಯದೇವನು ಬಹಳ ಸಂತೋಷವಾಯಿತು. ಛಾಯಾದೇವಿಯನ್ನ ಸಂಜ್ಞಾದೇವಿ ಎಂದು ತಿಳಿದು ನನ್ನ ರಾಣಿ ಸಂಜ್ಞಾದೇವಿ ಐದು ಮಕ್ಕಳ ತಾಯಿಯಾದಳು ಎಂದು ಆನಂದ ಪಡ್ತಿದ್ದಾನೆ. ಮುಂದೆ ಛಾಯಾದೇವಿ ತಾನು ಹಡೆದಿರುವ ಮುದ್ದು ಮಕ್ಕಳು ಶನಿದೇವ ಸಾವರ್ಣ ಆ ಇಬ್ಬರು ಮಕ್ಕಳ ಮೇಲೆ ಅತಿ ಪ್ರೇಮ ಉಂಟಾಯಿತಂತೆ. ತಾನು ಗರ್ಭಾಂಬುದಿಯಿಂದ ಹಡೆದಿರತಕ್ಕಂಥ ಮಕ್ಕಳ ಮೇಲೆ ಅತಿ ವ್ಯಾಮೋಹವುಳ್ಳವಳಾದಳು, ಮೋಹ ಮಮಕಾರ ಉಂಟಾಯಿತು. ಯಮ ಮನು ಯಮುನೆ ಸಂಜ್ಞಾದೇವಿಯ ಮೂರು ಮಕ್ಕಳನ್ನ ಉಪೇಕ್ಷೆ ಮಾಡಲು ಪ್ರಾರಂಭ ಮಾಡಿದಳು. ಸವತಿ ಮಕ್ಕಳು ಎಂಬ ಮತ್ಸರ ಉಂಟಾಯಿತು. ಮೊದಲು ಅಕ್ಕರೆಯಿಂದ ಪ್ರೇಮದಿಂದ ಪ್ರೀತಿಸುತ್ತಿದ್ದಂಥ ಛಾಯಾದೇವಿ ಸಂಜ್ಞಾದೇವಿಯ ಮಕ್ಕಳಿಗೆ ಕೊಡಬಾರದು ಕಷ್ಟಪಡ್ತಿದ್ದಾಳೆ. ಸಹಿಸಲಾರೆವು ಕಷ್ಟವನು ನಾರಾಯಣ, ಎತ್ತ ತಾಯಿಯೇ ಕಷ್ಟವ ನೀಡಲು ಯಮಗೆ ಪೊರೆವರಾರಮ್ಮ ಜಗದೀ ಶ್ರೀಹರಿ. ಛಾಯಾದೇವಿ ಕೊಡ್ತಕ್ಕಂಥ ಕಷ್ಟವನ್ನು ಸಹಿಸಲಾರದೆ ಗಳಗಳನ್ನು ಕಣ್ಣೀರು ಗರಿಯುತ್ತ ಮೂರು ಮಕ್ಕಳು ದುಃಖ ಮಾಡುವಾಗ ಸೂರ್ಯದೇವ ಬಂದನಂತೆ. ಸೂರ್ಯದೇವನಿಗೆ ಆಶ್ಚರ್ಯವಾಯಿತು, ಏಕೆ ನನ್ನ ಮೂರು ಮಕ್ಕಳು ದುಃಖ ಮಾಡ್ತಿದ್ದಾರಲ್ಲ, ಮಕ್ಕಳೇ ಏನಾಯಿತು, ಯಾರು ನಿಮಗೆ ಕಷ್ಟ ಕೊಟ್ಟವರು, ಏಕೆ ಈ ಕಣ್ಣೀರು, ಹೇಳಿ ಮಕ್ಕಳೇ. ಜನ್ಮ ಕೊಟ್ಟ ತಂದೆ ಪಾದಕ್ಕೆ ಸಾಷ್ಟಾಂಗ ವಂದನೆ ಅರ್ಪಿಸಿ ಆ ಮೂರು ಮಕ್ಕಳು ಹೇಳುತ್ತಿದ್ದಾರೆ, ತಂದೆ ತಂದೆ. ತಾಯಿಗೆ ಬೇಡದ ಮಕ್ಕಳು ನಾವು ನಾಯಿಗಿಂತ ಕೀಳಾದೆವು, ತಾಯಿಗೆ ಅಮ್ಮ ನೀಡುವ ಕಷ್ಟವ ಸಹಿಸೆವು, ಅಮ್ಮ ನೀಡುವ ಕಷ್ಟವ ಸಹಿಸೆವು, ಹಸಿವು ಬಳಲಿಕೆ ತಾಳಲಾರೆವು. ತಂದೆ ತಂದೆ ತಂದೆ. ಛಾಯಾದೇವಿ ಕೊಡ್ತಕ್ಕಂಥ ಕಷ್ಟವನ್ನೆಲ್ಲ ಮೂರು ಮಕ್ಕಳು ತಂದೆ ಮುಂದೆ ಹೇಳಿ ಕಣ್ಣೀರು ಗರೆದಾಗ ಸೂರ್ಯದೇವನಿಗೆ ಆಶ್ಚರ್ಯವಾಯಿತು. ಏನು, ಎತ್ತ ತಾಯಿಯೇ ಮಕ್ಕಳಲ್ಲಿ ಭೇದ ಭಾವ ತೋರುವುದೇ, ತನ್ನಿಬ್ಬರು ಮಕ್ಕಳನ್ನ ಪ್ರೀತಿಯಿಂದ ಕಾಣುತ್ತಾ ಈ ಮೂರು ಮಂದಿ ಮಕ್ಕಳಿಗೆ ಏಕೆ ಕಷ್ಟ ಕೊಡ್ತಿದ್ದಾಳೆ, ಮಕ್ಕಳೇ ದುಃಖ ಮಾಡಬೇಡಿ, ಶಾಂತರಾಗಿ ಎಂದು ಹೇಳಿ ಸೂರ್ಯದೇವ ಸಂಜ್ಞಾದೇವಿ ಸಂಜ್ಞಾದೇವಿ ಎಂದು ಛಾಯಾದೇವಿಯ ಬಳಿ ಬಂದನಂತೆ. ಸಂಜ್ಞಾ ನನ್ನ ರಾಣಿ. ಛಾಯಾದೇವಿ ಓಡಿ ಬಂದಳು, ಸೂರ್ಯದೇವನಿಗೆ ಕೈ ಎತ್ತಿ ಮುಗಿದಳು. ದೇವಿ, ಎತ್ತ ತಾಯಿಯಾದ ನೀನು ಮಕ್ಕಳಲ್ಲಿ ಭೇದ ಭಾವ ತೋರುವುದೇ,
ಮೂರು ಮಂದಿ ಮಕ್ಕಳನ್ನ ಉಪೇಕ್ಷೆ ಮಾಡುತ್ತಾ ಇಬ್ಬರು ಮಕ್ಕಳನ್ನ ಮಾತ್ರ ಆನಂದವಾಗಿ ಸಂತೋಷವಾಗಿ ಪೋಷಣೆ ಮಾಡುತ್ತಿರುವೆಯಂತೆ. ಈ ಮಕ್ಕಳು ಮಾಡಿದ ಅಪರಾಧವೇನು? ಎತ್ತ ತಾಯಿ ಆದವಳು ಮಕ್ಕಳಲ್ಲಿ ಇತ್ತ ಭೇದ ಭಾವ ತೋರಬಾರದು. ಏತಕ್ಕಾಗಿ ಈ ಮೂರು ಮಕ್ಕಳಿಗೆ ಕಷ್ಟ ಕೊಡುತ್ತಿರುವೆ? ಹೇಳು, ಏಳು ಸಂಧ್ಯಾದೇವಿ. ಈಗ ಛಾಯಾದೇವಿಗೆ ಬೇರೆ ಮಾರ್ಗ ಇಲ್ಲ, ನಿಜ ವಿಚಾರ ತಿಳಿಸಲೇಬೇಕಾಗಿ ಬಂತು. ಆಗ ಛಾಯಾದೇವಿ ಸೂರ್ಯದೇವನಿಗೆ ಕೈಯಿತ್ತು ಮುಗಿದು ಹೇಳ್ತಿದ್ದಾಳೆ, ಪತಿದೇವ ಸಂಧ್ಯಾದೇವಿಯು ನಾನಲ್ಲ, ಛಾಯಾದೇವಿ ನಾ ಪತಿದೇವ. ಸಂಧ್ಯಾದೇವಿಯು ನಾನಲ್ಲ, ಛಾಯಾದೇವಿ ನಾ ಪತಿದೇವ. ಯಮಮನು ಯಮುನೆ ನಾ ಹಡೆದವರಲ್ಲ, ಯಮಮನು ಯಮುನೆ ನಾ ಹಡೆದವರಲ್ಲ. ಸಾವರ್ಣ ಶನಿದೇವ ನನ್ನ ಮಕ್ಕಳು. ಸಂಧ್ಯಾದೇವಿಯು ನಾನಲ್ಲ, ಛಾಯಾದೇವಿ ನಾ ಪತಿದೇವ. ನಿಮ್ಮ ದೇಹ ತಾಪ ಸಹಿಸದೆ ಸೃಷ್ಟಿ ಮಾಡಿದಳು ನನ್ನನ್ನು ಸಂಜ್ಞೆ. ತನ್ನ ರೂಪನೆ ಕೊಟ್ಟು ಛಾಯ ಎಂದೆಸರಿಟ್ಟು, ತನ್ನ ರೂಪನೆ ಕೊಟ್ಟು ಛಾಯ ಎಂದೆಸರಿಟ್ಟು, ನಿಮ್ಮ ಸೇವೆಗೆ ಬಿಟ್ಟು ತವರು ಸೇರಿದಳು. ಚೆನ್ನಾದೇವಿಯು ನಾನಲ್ಲ, ಛಾಯಾದೇವಿ ನಾ ಪತಿದೇವ. ಸಂಧ್ಯಾದೇವಿಯು ನಾನಲ್ಲ, ಛಾಯಾದೇವಿ ನಾ ಪತಿದೇವ, ನಾ ಪತಿದೇವ, ನಾ ಪತಿದೇವ. ಎಲ್ಲ ವಿಚಾರವನ್ನ ಹೇಳಿ ಸೂರ್ಯದೇವನ ಮುಂದೆ ಛಾಯಾದೇವಿ ಗಡಗಡನೆ ನಡುಗುತ್ತ ತನ್ನ ಇಬ್ಬರು ಮಕ್ಕಳು ಶನಿದೇವ ಸಾವರ್ಣ ನಾ ಹಡೆದ ಮಕ್ಕಳು, ಈ ಮಕ್ಕಳ ಮೇಲೆ ಮೋಹ ಮಮಕರ ಉಂಟಾಗಿ ನನ್ನ ಮಕ್ಕಳು ಎಂಬ ಅಭಿಮಾನದಿಂದ ಸಂಧ್ಯಾದೇವಿಯ ಮೂರು ಮಕ್ಕಳನ್ನು ಉಪೇಕ್ಷೆ ಮಾಡಿಬಿಟ್ಟೆ ಸ್ವಾಮಿ, ನನ್ನನ್ನು ಕ್ಷಮಿಸಿ ಪತಿದೇವ, ನನ್ನನ್ನು ಕ್ಷಮಿಸಿ. ಸೂರ್ಯದೇವನಿಗೆ ಬಹು ದುಃಖವಾಯಿತಂತೆ. ಅಯ್ಯೋ ನನ್ನ ರಾಣಿ ಸಂಧ್ಯಾದೇವಿ, ಎಂಥ ಕಾರ್ಯ ಮಾಡಿಬಿಟ್ಟೆ. ನನ್ನ ದೇಹ ತಾಪ ಸಹಿಸಲಾರದೆ ಹಡೆದ ಮಕ್ಕಳನ್ನ ಪರ ಹೆಣ್ಣಿನ ಮಡಲಿಗೆ ಹಾಕಿ ನನಗೆ ಹೇಳದೆ ಕೇಳದೆ ತೋರು ಮನೆ ಸೇರಿರುವೆಯಾ? ಮಕ್ಕಳೇ, ದುಃಖ ಮಾಡಬೇಡಿ, ಆದಷ್ಟು ಬೇಗ ನಿಮ್ಮ ತಾಯಿಯನ್ನು ನಾನು ಕರೆತರುತ್ತೇನೆ ಎಂದು ಸೂರ್ಯದೇವ ಆ ಕ್ಷಣದಲ್ಲಿ ಸೂರ್ಯಲೋಕ ಬಿಟ್ಟು ಮಾವನ ಮಂದಿರಕ್ಕೆ ಬಂದನಂತೆ. ವಿಶ್ವಕರ್ಮನ ಮನೆಗೆ ಬಂದಾಗ ಅಲ್ಲಿ ವಿಶ್ವಕರ್ಮ ನಡೆದ ವಿಚಾರವನ್ನೆಲ್ಲ ಅಳಿಯನಾದ ಸೂರ್ಯದೇವನಿಗೆ ಹೇಳೋಣ. ಸೂರ್ಯದೇವನಿಗೆ ಮತ್ತಷ್ಟು ದುಃಖವಾಯಿತು. ಅಯ್ಯೋ ನನ್ನ ರಾಣಿ, ತೌರು ಮನೆ ಎಂದು ಆಸೆಯಿಂದ ಬಂದ ನಿನಗೆ ತೌರು ಮನೆಯಲ್ಲಿ ಅವಮಾನವಾಯಿತೆ. ಜನ್ಮ ಕೊಟ್ಟ ತಂದೆಯೇ ನಿಂದಿಸಿ ನಿನ್ನ ತೌರು ಮನೆಯಿಂದ ದೂರ ಕಳುಹಿಸಿದನೆ. ಹಾಗಾದರೆ ಎಲ್ಲಿರುವೆ, ಎಲ್ಲಿರುವೆ ನನ್ನ ರಾಣಿ, ಎಲ್ಲಿರುವೆ ಸಂಧ್ಯಾದೇವಿ ಎಂದು ಮಾವನ ಮಂದಿರ ಬಿಟ್ಟು ಸೂರ್ಯದೇವ ಹೆಂಡತಿಯಾದ ಸಂಧ್ಯಾದೇವಿಯನ್ನು ಹುಡುಕುತ್ತಾ ಆ ಭೂಲೋಕಕ್ಕೆ ಬಂದನಂತೆ. ಎತ್ತಪೋದೇನಿ ನನ್ನ ರಾಣಿ, ಎತ್ತಪೋದೇನಿ, ಎತ್ತಪೋದೇನಿ. ನನ್ನ ದೇಹ ತಾಪ ಸಹಿಸದೆ ಭಾನು ಲೋಕ ಕೊರೆದು ನೀನು, ಎತ್ತಪೋದೆ ನೀ ನನ್ನ ರಾಣಿ, ಎತ್ತಪೋದೆ ನೀ. ಹೀಗೆ ಹುಡುಕುತ್ತಾ ಭೂಲೋಕದಲ್ಲಿ ಬರುವಾಗ ಸೂರ್ಯದೇವ ಉತ್ತರ ಕುರುಭೂಮಿ ಪ್ರದೇಶಕ್ಕೆ ಬಂದನಂತೆ. ನಿರ್ಜನವಾದ ಪ್ರದೇಶದಲ್ಲಿ ಒಂದು ಹೆಣ್ಣು ಕುದುರೆ ಇರುವುದನ್ನು ಕಂಡು ಆಶ್ಚರ್ಯವಾಯಿತು. ಜ್ಞಾನ ದೃಷ್ಟಿಯಿಂದ ನೋಡಿದನಂತೆ, ಎಲ್ಲ ವಿಚಾರ ತಿಳಿಯಿತು. ಓಹೋ ನನ್ನ ರಾಣಿ ಸಂಧ್ಯಾದೇವಿ ಯಾರಿಗೂ ತಿಳಿಯದಂತೆ ಹೆಣ್ಣು ಕುದುರೆ ರೂಪನ ಧರಿಸಿ ಬಾಳ್ತಿದ್ದಾಳಲ್ಲ,
ಸಂಜ್ಞಾದೇವಿಯ ಮೇಲಿನ ಆಸೆಯಿಂದ ಪ್ರೇಮದಿಂದ ಸೂರ್ಯದೇವ ಏನು ಮಾಡಿದಂತೆ, ಆತನು ಕೂಡ ಧರಿಸಿದನು ಕುದುರೆಯ ರೂಪನು. ಗಂಡು ಕುದುರೆಯಾದನು, ಸಂಜ್ಞಾದೇವಿಯ ಬಳಿ ಓಡಿ ಬಂದನಂತೆ. ಹೆಣ್ಣು ಕುದುರೆಯಾಗಿರುವ ಸಂಜ್ಞಾದೇವಿಯನ್ನ ಗಂಡು ರೂಪಿನ ಕುದುರೆಯಾದಂಥ ಸೂರ್ಯದೇವ ಮೋಹಿಸಿದನಂತೆ. ಆಗ ಸಂಜ್ಞಾದೇವಿ ಕುದುರೆ ರೂಪದಲ್ಲಿ ಇರ್ತಕ್ಕಂಥವಳು ಅವಳಿ ಗಂಡು ಮಕ್ಕಳನ್ನು ಹಡೆದಳು. ಮಕ್ಕಳು ಹುಟ್ಟಿದ ಕೂಡಲೇ ದೊಡ್ಡವರಾದರು. ತಂದೆ ತಾಯಿಗಳಾದ ಸೂರ್ಯದೇವ ಸಂಜ್ಞಾದೇವಿ ಕುದುರೆ ರೂಪನ ಬಿಟ್ಟು ನಿಜ ಸ್ವರೂಪದಲ್ಲಿ ಪ್ರತ್ಯಕ್ಷರಾದರು. ಆ ಇಬ್ಬರು ಮಕ್ಕಳಿಗೆ ಆಶೀರ್ವಾದ ಮಾಡಿ, ಮಕ್ಕಳೇ ನಾವು ಅಶ್ವರೂಪದಲ್ಲಿದ್ದಾಗ ನೀವು ಜನಿಸಿದಿರಿ, ನಾವು ಕುದುರೆ ರೂಪದಲ್ಲಿದ್ದಾಗ ನೀವಿಬ್ಬರು ಜನಿಸಿದಿರಿ, ಆದ್ರಿಂದ ನಿಮಗೆ ನಾವು ಅಶ್ವಿನಿ ದೇವತೆಗಳು, ಅಶ್ವಿನಿ ದೇವತೆಗಳು ಎಂಬುದಾಗಿ ನಾಮಕರಣ ಮಾಡಿದ್ದೇವೆ. ನೀವು ದೇವಲೋಕದಲ್ಲಿ ದೇವತೆಗಳಿಗೆ ವೈದ್ಯರಾಗಿ ಕಾಲ ಕಳೆದು ಕೀರ್ತಿಯನ್ನು ಪಡೆಯಿರಿ ಎಂದು ಮಕ್ಕಳಿಬ್ಬರನ್ನ ಅಶ್ವಿನಿ ದೇವತೆಗಳನ್ನ ದೇವಲೋಕಕ್ಕೆ ಕಳುಹಿಸಿ ಸೂರ್ಯದೇವ ಸಂಜ್ಞಾದೇವಿಯನ್ನ ತನ್ನ ಲೋಕಕ್ಕೆ ಕರೆತಂದನಂತೆ. ಬಂದ ಕೂಡಲೇ ಸಂಜ್ಞಾದೇವಿ ಆ ಮೂರು ಮಕ್ಕಳನ್ನ ಆಲಂಗಿಸಿಕೊಂಡು ಅಪ್ಪಿ ಮುದ್ದಾಡ್ತಿದ್ದಾಳೆ. ಮಕ್ಕಳೇ ದುಃಖ ಮಾಡಬೇಡಿ, ನಾನು ಮಹಾಪಾಪಿ, ಹೆತ್ತ ತಾಯಿ ಆದ ನಾನು ನಿಮ್ಮನ್ನ ಬೇರೊಂದು ಹೆಣ್ಣಿನ ಮಡಲಲ್ಲಿ ಬಿಟ್ಟು ನಿಮಗೆ ತೊಂದರೆ ಉಂಟಾಗುವಂತೆ ಮಾಡಿಬಿಟ್ಟಿ, ನನ್ನನ್ನು ಕ್ಷಮಿಸಿ ಮಕ್ಕಳೇ ಎಂದು ಮಕ್ಕಳನ್ನು ಆಲಂಗಿಸಿ ಮುದ್ದಾಡುತ್ತಿರುವಾಗ ಅಷ್ಟರಲ್ಲಿ ವಿಶ್ವಕರ್ಮ ಆಗಮಿಸಿದನಂತೆ. ಸೂರ್ಯದೇವ, ನನ್ನ ಮಗಳು ಇಷ್ಟು ಕಾಲ ನಿನ್ನಿಂದ ದೂರವಾಗಿರಲು ಕಾರಣ ನಿನ್ನ ದೇಹ ತಾಪ, ನಿನ್ನ ಪ್ರತಿಭೆ, ಈ ನಿನ್ನ ಜ್ವಾಲೆ ಕಮ್ಮಿ ಆಗಬೇಕು. ನನ್ನ ಮಗಳು ನಿನ್ನ ಜೊತೆಯಲ್ಲಿ ಬಾಳಬೇಕಾದ್ರೆ ಸೂರ್ಯ ಪ್ರತಿಭೆ ಕಮ್ಮಿ ಆಗಬೇಕು. ನೀನು ಒಪ್ಪುವುದಾದ್ರೆ ನಿನ್ನ ದೇಹ ತಾಪವನ್ನು ನಾನು ಕಮ್ಮಿ ಮಾಡುತ್ತೇನೆ. ಸೂರ್ಯದೇವ ಒಪ್ಪಿದನಂತೆ. ವಿಶ್ವಕರ್ಮ ತನ್ನ ಕಲಾ ನೈಪುಣ್ಯದಿಂದ ಸೂರ್ಯನ ಪ್ರತಿಭೆಯನ್ನ ಸ್ವಲ್ಪ ಭಾಗ ಕೊರೆದು ಹೊರತೆಗೆದ ಸೂರ್ಯ ಪ್ರತಿಭೆಯಿಂದ ಒಂದು ದಿವ್ಯವಾದ ಚಕ್ರವನ್ನ, ಒಂದು ತ್ರಿಶೂಲವನ್ನ, ಒಂದು ವಜ್ರಾಯುಧವನ್ನ ನಿರ್ಮಿಸಿದನಂತೆ. ವಿಶ್ವಕರ್ಮನ ಸಾಹಸಕ್ಕೆ ಮೆಚ್ಚಿ ತ್ರಿಮೂರ್ತಿಗಳು ಪ್ರತ್ಯಕ್ಷರಾದರು, ದೇವತೆಗಳೆಲ್ಲರೂ ಆಗಮಿಸಿದರು. ವಿಶ್ವಕರ್ಮನಿಗೆ ಮಹದಾನಂದವಾಯಿತು. ತ್ರಿಮೂರ್ತಿಗಳ ಪಾದಕ್ಕೆರಗಿ ತಾನು ನಿರ್ಮಿಸಿರ್ತಕ್ಕಂಥ ಸೂರ್ಯ ಪ್ರತಿಭೆಯಿಂದ ನಿರ್ಮಿಸಿರ್ತಕ್ಕಂಥ ಆ ದಿವ್ಯವಾದ ಚಕ್ರವನ್ನ ಮಹಾವಿಷ್ಣುವಿಗೆ ಅರ್ಪಿಸುತ್ತಾ, ಧರಿಸು ಚಕ್ರವನು ನಾರಾಯಣ, ಚಕ್ರಧರ ನೆನಿಸೋ ಶ್ರೀಹರಿ, ಧರಿಸು ತ್ರಿಶೂಲವನು ಪರಶಿವನೇ, ಶೂಲಪಾಣಿ ಎನಿಸೋ ಭವಘರನೇ, ಶೂಲಪಾಣಿ ಎನಿಸೋ ಭವಘರನೇ ಶಿವನೇ. ಮಹಾಮಹಿಮನಾಗಿರ್ತಕ್ಕಂಥ ವಿಶ್ವಕರ್ಮ ಸೂರ್ಯ ಪ್ರತಿಭೆಯಿಂದ ನಿರ್ಮಿಸಿದಂತ ಚಕ್ರವನ್ನ ಮಹಾವಿಷ್ಣುವಿಗೆ ಅರ್ಪಿಸಿ, ಶ್ರೀಹರಿ ಇಂದಿನಿಂದ ನೀನು ಚಕ್ರಧರ ನೆನಿಸು, ಭಗವಂತನಾದ ಪರಮೇಶ್ವರಿಗೆ ತ್ರಿಶೂಲವನ್ನು ನೀಡಿ, ಶಿವನೇ ಇಂದಿನಿಂದ ನೀನು ಶೂಲಪಾಣಿಯಾಗು ಹರನೇ ಎಂದು ಬೇಡಿಕೊಂಡು ಮತ್ತೆ ತಾನು ನಿರ್ಮಿಸಿದ್ದಂತ ವಜ್ರಾಯುಧವನ್ನ ದೇವರಾಜನಿಗೆ ಅರ್ಪಿಸಿದನಂತೆ. ತ್ರಿಮೂರ್ತಿಗಳಿಗೆ ಆನಂದವಾಯಿತು. ದೇವಾದಿ ದೇವತೆಗಳೆಲ್ಲರೂ ಸಂತೋಷಪಟ್ಟರಂತೆ. ಆಗ ಸೂರ್ಯದೇವ ತನ್ನ ಇಬ್ಬರು ಹೆಂಡತಿಯರು ಐದು ಮಂದಿ ಮಕ್ಕಳೊಡನೆ ತ್ರಿಮೂರ್ತಿಗಳ ಪಾದಕ್ಕೆ ಸಾಷ್ಟಾಂಗವೆರಗಿದಾಗ ತ್ರಿಮೂರ್ತಿಗಳು ಸೂರ್ಯದೇವನಿಗೂ ಛಾಯಾದೇವಿಗೂ ಸಂಜ್ಞಾದೇವಿಗೂ ಐದು ಮಂದಿ ಮಕ್ಕಳಿಗೂ ಆಶೀರ್ವಾದ ಮಾಡಿ, ಸೂರ್ಯದೇವ ಈ ನಿನ್ನ ಮಕ್ಕಳು ಸಾಮಾನ್ಯರಲ್ಲ, ಲೋಕ ಕಲ್ಯಾಣಕ್ಕಾಗಿ ಅವತಾರ ಮಾಡಿದ್ದಾರೆ. ಈ ನಿನ್ನ ಮಕ್ಕಳೆಲ್ಲರಿಗೂ ನಾವು ಉತ್ತಮ ವರವನ್ನು ಕೊಟ್ಟು ಇವರಿಗೆ ಒಳ್ಳೆ ಸ್ಥಾನವನ್ನು ನೀಡುತ್ತೇವೆ ಎಂದು ಮೊದಲು ಸೂರ್ಯದೇವನ ಮೊದಲನೇ ಪುತ್ರ ಯಮನಿಗೆ ಆಶೀರ್ವಾದ ಮಾಡಿ, ಯಮ ಇಂದಿನಿಂದ ನೀನು ದಕ್ಷಿಣ ದಿಕ್ಕಿಗೆ ಅಧಿಪತಿಯಾಗು, ನೀನು ನೆಲೆಸುವ ಲೋಕ ಯಮಲೋಕ ಎನಿಸಲಿ, ನೀನು ಕಾಲಪಾಶ ಕಾಲದಂಡ ಕೈಯಲ್ಲಿ ಹಿಡಿದು ಸತ್ಯ ಧರ್ಮಗಳನ್ನು ತುಲನೆ ಮಾಡು, ಪಾಪಿಷ್ಠರಿಗೆ ತಕ್ಕ ಶಿಕ್ಷೆ ನೀಡು, ಪುಣ್ಯವಂತರನ್ನ ಸತ್ಕರಿಸು, ನಿನ್ನನ್ನ ಲೋಕದಲ್ಲಿ ಯಮಧರ್ಮ ಯಮಧರ್ಮ ಎಂದು ಎಲ್ಲರೂ ನಿನ್ನ ಬಹು ಗೌರವದಿಂದ ಕಾಣಲಿ, ನಿನ್ನಲ್ಲಿ ಭಕ್ತಿ ಉಳ್ಳವರಾಗಿರಲಿ. ಈಗ ಎರಡನೇ ಪುತ್ರನಾಗಿರ್ತಕ್ಕಂಥ ಮನುವಿಗೆ ವರ ಕೊಟ್ಟು, ಮನು ನೀನು ಸೂರ್ಯದೇವನ ಎರಡನೇ ಪುತ್ರ, ನೀನು ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಭೂಮಂಡಲ ಅಧಿಪತಿಯಾಗಿ ಕಾಲ ಕಳೆ,
ನಿನ್ನನ್ನ ಮನು ಚಕ್ರವರ್ತಿ ಎಂದು ಎಲ್ಲರೂ ಕೊಂಡಾಡಲಿ. ನಿನ್ನಿಂದಲೇ ಮನುಧರ್ಮ ಶಾಸ್ತ್ರ ಪ್ರಾರಂಭವಾಗಲಿ, ನಿನಗೆ ಮಂಗಳವಾಗಲಿ ಎಂದು ಮನುವಿಗೆ ವರ ಕೊಟ್ಟರು. ಅಮ್ಮ, ಹೆಣ್ಣು ಮಗಳ ಯಮುನೆ, ನೀನು ಭೂಲೋಕದಲ್ಲಿ ನದಿ ರೂಪದಲ್ಲಿ ಹರಿದು ಪರೋಪಕಾರಿಯಾಗು, ಪರೋಪಕಾರಿಯ. ಇನ್ನು ಛಾಯಾದೇವಿ ಹಡೆದಿರುವ ಇಬ್ಬರು ಮಕ್ಕಳು, ಭಗವಂತನಾದ ಪರಮೇಶ್ವರ ತನ್ನ ಅಂಶದಿಂದಲೇ ಧರೆಗೆ ಬಂದಿರತಕ್ಕಂತ ಆ ಶನಿದೇವನನ್ನ ಬಳಿ ಕರೆದು ಆಶೀರ್ವಾದ ಮಾಡಿ ಭಗವಂತನಾದ ಶಿವ ವರ ಕೊಟ್ಟನಂತೆ. ಶನೈಶ್ವರ, ಶನಿದೇವ, ನನ್ನ ಅಂಶದಿಂದ ಕೂಡಿರುವೆ, ಛಾಯಾದೇವಿಯ ಗರ್ಭಾಂಬದಿಂದ ಲೋಕ ಕಲ್ಯಾಣಕ್ಕಾಗಿ ಅವತಾರ ಮಾಡಿರುವೆ. ನೀನು ನಕ್ಷತ್ರ ಲೋಕದಲ್ಲಿ ಧನುರಾಕಾರ ಮಂಡಲದಲ್ಲಿ ನೆಲೆಸು. ನೀನು ನೆಲೆಸುವ ಮಂಡಲ ಶನಿಮಂಡಲ, ಶನಿಮಂಡಲ ಎಂದು ಹೆಸರಾಗಲಿ. ನಿನಗೆ ಗ್ರಹ ಸಮುದಾಯದಲ್ಲಿ ಏಳನೇ ಸ್ಥಾನವನ್ನ ಸಪ್ತ ಸ್ಥಾನವನ್ನ ಕರುಣಿಸಿದ್ದೇವೆ. ಗ್ರಹಗಳಲ್ಲಿ ಶ್ರೇಷ್ಠ ನೆನಿಸು. ನಂಬಿದವರ ಬಾಳಿಗೆ ಬೆಳಕಾಗು, ನಂಬದೆ ನಿಂದಿಸುವವರ ಪಾಲಿಗೆ ಕತ್ತಲಾಗು. ಶನಿದೇವ ಶನಿರಾಜ, ಶನಿದೇವ ಯಾರು ನಿನ್ನ ಭಕ್ತಿಯಿಂದ ನಂಬಿ ನೆಚ್ಚಿ ಆರಾಧಿಸಿ ಪೂಜಿಸುತ್ತಾರೋ ಅಂಥವರಿಗೆ ನೀನು ಕರುಣಾಕರನಾಗಿ ಉತ್ತಮ ಫಲವನ್ನು ನೀಡು. ಯಾರು ನಂಬದೆ ನೆಚ್ಚದೆ ನಿನ್ನನ್ನು ಆರಾಧಿಸದೆ ಪೂಜಿಸದೆ ಕಾಲ ಕಳೆಯುವರೋ ಅಂಥವರನ್ನ ನೀನು ಪರೀಕ್ಷಿಸು, ಅವರಿಗೆ ಆತ್ಮಜ್ಞಾನ ಉಂಟಾಗುವಂತೆ ಮಾಡು, ಮುಂದೆ ಅವರನ್ನ ಪುನೀತರನ್ನಾಗಿ ಮಾಡು. ನೀನು ಗ್ರಹಗಳಲ್ಲಿ ಶ್ರೇಷ್ಠನೆನಿಸು, ಕ್ರೂರ ಗ್ರಹವಾದರೂ ಕರುಣಾಕರನೆಂದು ಕೀರ್ತಿಯನ್ನು ಪಡೆ ಎಂದು ಆಶೀರ್ವಾದ ಮಾಡಿ ಅದೃಶ್ಯರಾದರು. ಮುಂದೆ ಸೂರ್ಯದೇವನ ಎಲ್ಲ ಮಕ್ಕಳು ಎತ್ತ ತಂದೆ ತಾಯಿಗಳ ಪಾದ ಪೂಜೆ ಮಾಡುತ್ತಾ, ಪಾದ ಸೇವೆ ಮಾಡುತ್ತಾ ಸೂರ್ಯ ಲೋಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಎತ್ತ ತಾಯಿ ತಂದೆ ಸೇವೆ ನಿತ್ಯ ಮಾಡು ಮಾನವ, ಜನ್ಮ ಕೊಟ್ಟ ದೇವರಿವರು ಮರೆಯಬೇಡ ಮಾನವ. ಎತ್ತ ತಾಯಿ ತಂದೆ ಸೇವೆ ನಿತ್ಯ ಮಾಡು ಮಾನವ, ಯಾತ್ರೆ ಮಾಡಿ ಕ್ಷೇತ್ರ ಸುತ್ತಿ ದಣಿಯಬೇಡ ಮಾನವ, ಯಾತ್ರೆ ಮಾಡಿ ಕ್ಷೇತ್ರ ಸುತ್ತಿ ದಣಿಯಬೇಡ ಮಾನವ, ಕುಡಿಯ ದೇವರನ್ನು ಹುಡುಕಿ ಬಳಲಬೇಡ ಮಾನವ, ಕುಡಿಯ ದೇವರನ್ನು ಹುಡುಕಿ ಬಳಲಬೇಡ ಮಾನವ. ಹೊತ್ತು ಹೆತ್ತು ಬೆಳೆಸಿದಂತ ತಾಯಿ ತಂದೆ ದೇವರಯ್ಯ, ಹೊತ್ತು ಹೆತ್ತು ಬೆಳೆಸಿದಂತ ತಾಯಿ ತಂದೆ ದೇವರಯ್ಯ, ಚಿತ್ತ ಶುದ್ಧಿಯಲ್ಲಿ ಇವರ ಸೇವೆ ಮಾಡು ಮಾನವ, ಎತ್ತ ತಾಯಿ ತಂದೆ ಸೇವೆ ನಿತ್ಯ ಮಾಡು ಮಾನವ. ಮಾತಾ ಪಿತರ ಸೇವೆ ಮಾಡುತ್ತಾ ಸೂರ್ಯಲೋಕದಲ್ಲಿ ಕಾಲ ಕಳೆಯುವಾಗ ಮುಂದೆ ತ್ರಿಮೂರ್ತಿಗಳ ವರದಂತೆ ಮಕ್ಕಳೆಲ್ಲರೂ ಬೆಳೆದವು ದೊಡ್ಡವರಾಗಿ ತಂದೆ ತಾಯಿಗಳ ಅಪ್ಪಣೆ ಪಡೆದು ಆಶೀರ್ವಾದ ಪಡೆದು ತಮ್ಮ ತಮ್ಮ ಲೋಕಕ್ಕೆ ತೆರಳಿದರಂತೆ. ಭಗವಂತನಾದ ಶನಿದೇವ ನಕ್ಷತ್ರ ಲೋಕದಲ್ಲಿ ಧನುರಾಕಾರ ಮಂಡಲದಲ್ಲಿ ನೆಲೆಸಿದ್ದಾನೆ, ಕಾಕವಾಹನನಾಗಿದ್ದಾನೆ, ಕರುಣಾಕರ ನೆನೆಸಿದ್ದಾನೆ. ನವಗ್ರಹಗಳಲ್ಲಿ ಸಪ್ತ ಸ್ಥಾನದಲ್ಲಿ ಕೀರ್ತಿಯನ್ನು ಪಡೆದಿದ್ದಾನೆ. ಇಂಥ ಮಹಾಮಹಿಮನಾಗಿರ್ತಕ್ಕಂಥ ಶನಿದೇವರನ್ನ ದೇವಾದಿ ದೇವತೆಗಳೆಲ್ಲರೂ ಪ್ರತಿನಿತ್ಯ ಮಹಾತ್ಮನನ್ನ ಧ್ಯಾನ ಮಾಡುತ್ತಾ ಶನಿದೇವರನ್ನ ಕೊಂಡಾಡುತ್ತಾ ಆತನ ಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿದ್ದಾರಂತೆ. ಮಕರ ಕುಂಭರಾಶಿನಾಥಂ ತಿಲ ತೈಲ ಮಿಶ್ರಿತಾನ್ನ ದೀಪ ಪ್ರಿಯಂ ದಯಾಸುಧಾ ಸಾಗರಂ ನಿರ್ಭಯಂ ಕಾಲದಂಡ ಕರಪೀಡಿತ ಜಾನು ಕಾಮಿತಾರ್ಥ ಫಲದ ಕಾಮಧೇನು ಕಲ್ಪಿತ ಛಾಯಾದೇವಿ ಸೂನಂ ಕಲ್ಪಿತ ಛಾಯಾದೇವಿ ಸೂನಂ ಕಲ್ಪಿತ ಛಾಯಾದೇವಿ ಸೂ
ಶುಭ ಫಲದಾಯಕ ಶನಿದೇವ ನಮಿಸುವೆ ನಿಮಗೆ ಮಹಾನುಭಾವ ಶುಭ ಫಲದಾಯಕ ಶನಿದೇವ ತಿಲ ತೈಲ ದೀಪವ ಬೆಳಗುವೆವು ತಾರಾಲೋಕದಿ ರಾರಾಜಿಸುವ ರವಿಕುಮಾರನು ನೀನು ಗ್ರಹಮಂಡಲದಿ ಸಪ್ತ ಸ್ಥಾನದಿ ನೆಲೆಸುವ ಉಗ್ರ ನೀನು ನಿನ್ನ ಲೀಲೆ ಅಪಾರ ನಿನ್ನ ಮಹಿಮೆ ಅಪಾರ ಪೊರೆಯೋ ಸೂರ್ಯಕುಮಾರ ಪೊರೆಯೋ ಭಕ್ತಿಯಿಂದ ಎಲ್ಲರೂ ಶನಿದೇವನನ್ನು ಪೂಜಿಸುತ್ತಿದ್ದಾರೆ ಎಂಬಲ್ಲಿಗೆ ಕಥಾಭಾಗ ಸಂಪೂರ್ಣವಾಯಿತು. ತಮಗೆಲ್ಲರಿಗೂ ಶುಭವಾಗಲೆಂದು ಕಥಾಭಾಗಕ್ಕೆ ಮಂಗಳವನ್ನು ಹಾಡೋಣ. ಆರತಿ ಬೆಳಗಿರಿ ಶನಿದೇವನಿಗೆ ಆರತಿ ಬೆಳಗಿರಿ ಶನಿ ರಾಜನಿಗೆ ಮಂಗಳ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಸದಾ ಮಂಗಳಂ ಒಂದೇ